ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಬಾಬು, ಟೀಚರ್ ಮ್ಯಾಥಮೆಟಿಕ್ಸ್, ದೀವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ನಾನು ಶರಣ್ಯ, ಫಸ್ಟ್ PUC, ದೀವಿಗೆ ಸ್ಟೂಡೆಂಟ್. ನಾವಿವತ್ತು ಯಾವ ಟಾಪಿಕ್ ಮಗಳೇ? ಲೀನಿಯರ್ ಇನ್ಇಕ್ವಾಲಿಟೀಸ್ ಪಾಠದ ಕಾನ್ಸೆಪ್ಟು ಮತ್ತು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಚಾಪ್ಟ್ರಿನ ವಿಶೇಷತೆ ಏನಪ್ಪ ಅಂದರೆ, ಫಸ್ಟ್ PUCಗೆ ತುಂಬ ಇಂಪಾರ್ಟೆಂಟು ಮತ್ತು ನಿಮ್ಮ ಮುಂದಿನ ಬದುಕಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಇಂಟಿಗ್ರಲ್ ಕ್ಯಾಲ್ಕುಲಸಲ್ಲಾಗಲಿ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲಾಗಲಿ, ಇನ್ಇಕ್ವಾಲಿಟೀಸು ಅವಾಗವಾಗ ಬಂದು ಹೋಗ್ತಾನೆ ಇರ್ತದೆ. ಎಷ್ಟೊಂದು ಚಾಪ್ಟರ್ಗಳಿಗೆ ಇನ್ಇಕ್ವಾಲಿಟೀಸ್ ಲಿಂಕಿಂಗ್ ಪದ. ಇಲ್ಲಿ ಒಂದನ್ನು ನಿಷೇಧಿಸಲಾಗಿದೆ, ಏನಪ್ಪ ಅಂದರೆ ಈಕ್ವಲ್ಸ್ ಬರೆಯೋದನ್ನು. ಈಕ್ವಲ್ಸನ್ನು ಅನವಶ್ಯಕವಾಗಿ ಬಳಸಬೇಡಿ. ಯಾವಾಗಲೂ ಈಕ್ವಾಲಿಟಿಯನ್ನು ಸರಿಯಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಬೇಕು. ಮೆಜಾರಿಟಿ ಆಫ್ ದಿ ಟೈಮ್ಸ್ ಈ ಚಾಪ್ಟರ್ನ ನಾವು ಇಂಪ್ಲಾಯೀಸ್ ಅಂತನೋ, ದೇರ್ಫೋರ್ ಅಂತನೋ ಬಳಸ್ತೀವಿ. ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸಿಂದ ಈ ಒಂದು ಚಾಪ್ಟರ್ನ ಕಲಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ, 5 is greater than 2. ಅಫ್ಕೋರ್ಸ್ ನೀವೆಲ್ಲ ಇದನ್ನು ಒಪ್ಕೋತೀರಿ, 5 is greater than 2. ಓಕೆ, ಯಾಕೆ ಯಾಕಮ್ಮ, ವೈ 5 is greater than 2? Because it's a bigger number. Okay. Coming back. 5 greater than 2. ಅಂದರೆ ಎ ಗ್ರೇಟರ್ ದೆನ್ ಬಿ ಅಂತ ಬರ್ಕೋತೀವಿ. ಲೆಟ್ ಅಸ್ ಆ್ಯಡ್ ಸಮಥಿಂಗ್ ಟು ದಿಸ್. 5 + 1 ಈಸ್ ಡೆಫಿನೆಟ್ಲಿ ಗ್ರೇಟರ್ ದೆನ್ 2 + 1. ಹೌದಮ್ಮ, 5 + 1 ಏನು? 6. 6 is greater than 3. ಎ ಗ್ರೇಟರ್ ದೆನ್ ಬಿ, ನಾನು ಎ ಪ್ಲಸ್ ಸಿ ಈಸ್ ಗ್ರೇಟರ್ ದೆನ್ ಬಿ ಪ್ಲಸ್ ಸಿ, ಒಪ್ಕೋತೀರಲ್ವಾ? 5 + 1 is greater than 2 + 1, ರೈಟ್? ಎ ಪ್ಲಸ್ ಸಿ ಈಸ್ ಗ್ರೇಟರ್ ದೆನ್ ಬಿ ಪ್ಲಸ್ ಸಿ, ಹೌದಲ್ವಾ? ಒಪ್ಕೋತೀಯ? ಒಂದು ಸಣ್ಣ ಉದಾಹರಣೆ, ನಾನು ನಿನಗಿಂತ ದೊಡ್ಡವನು ವಯಸ್ಸಿನಲ್ಲಿ, ಒಂದು ವರ್ಷ ಆದ್ಮೇಲೆ ಕೂಡ ನಾನು ನಿನಗಿಂತ ದೊಡ್ಡವನಾಗಿರ್ತೀನಲ್ಲ. ಅಫ್ಕೋರ್ಸ್, ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್. 5 ವರ್ಷ ಆದಮೇಲೆ ಅವಾಗಲೂ ದೊಡ್ಡವನು. 2 ವರ್ಷದ ಮುಂಚೆ 5 - 2 ಈಸ್ ಗ್ರೇಟರ್ ದೆನ್ 2 - 2, ಒಪ್ಕೋತೀಯಮ್ಮ? ವಾಟ್ ಇಸ್ 5 - 2? 2 - 2? 0. ಅಂದರೆ ಎ ಮೈನಸ್ ಸಿ ಈಸ್ ಡೆಫಿನೆಟ್ಲಿ ಗ್ರೇಟರ್ ದೆನ್ ಬಿ ಮೈನಸ್ ಸಿ. ವಾಟ್ ಈಸ್ ದ ಕನ್ಕ್ಲೂಷನ್ ಆಫ್ ದಿಸ್? ಏನು ಕನ್ಕ್ಲೂಷನ್ನು? ದಿಸ್ ಇಂಪ್ಲೈಸ್ ಎ ಪ್ಲಸ್ ಆರ್ ಮೈನಸ್ ಸಿ ಈಸ್ ಗ್ರೇಟರ್ ದೆನ್ ಬಿ ಪ್ಲಸ್ ಆರ್ ಮೈನಸ್ ಸಿ ಅಂಡರ್ ದ ಕಂಡೀಷನ್ ಎ ಈಸ್ ಗ್ರೇಟರ್ ದೆನ್ ಬಿ. ದ ಫಸ್ಟ್ ಬೇಸಿಕ್ ಥಿಂಗ್, ಯಾವುದೇ ಒಂದು ಇನ್ಇಕ್ವಾಲಿಟಿಗೆ ಎರಡೂ ಕಡೆ ಏನನ್ನಾದರೂ ಆ್ಯಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಎ ಪ್ಲಸ್ ಬಿ ಈಸ್ ಆಲ್ವೇಸ್ ಗ್ರೇಟರ್, ಎ ಪ್ಲಸ್ ಸಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಬಿ ಪ್ಲಸ್ ಸಿ ಆ್ಯಂಡ್ ಎ ಮೈನಸ್ ಸಿ ಈಸ್ ಗ್ರೇಟರ್ ದೆನ್ ಬಿ ಮೈನಸ್ ಸಿ. ಅರ್ಥ ಆಯ್ತಮ್ಮ? ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀವಿ. ಲೆಟ್ ಅಸ್ ಟೇಕ್ 8 is greater than 3. ಹೌದಮ್ಮ, 8 is greater than 3. ನೌ ಡೆಫಿನೆಟ್ಲಿ ಐ ಕ್ಯಾನ್ ಸೇ ಅಸ್ಯೂಮಿಂಗ್ ಎ ಈಸ್ ಗ್ರೇಟರ್ ದೆನ್ ಬಿ. ವಾಟ್ ಈಸ್ 8 × 2? ವಾಟ್ ಈಸ್ 8 × 2? 16. ವಾಟ್ ಈಸ್ 3 × 2? 6. ಎ ಗ್ರೇಟರ್ ದೆನ್ ಬಿ ಇಂಪ್ಲೈಸ್ ಎ ಸಿ ಗ್ರೇಟರ್ ದೆನ್ ಬಿ ಸಿ, ಒಪ್ಕೋತೀಯಮ್ಮ? ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ವಾಟ್ ಅಬೌಟ್ ದಿಸ್, 8 × -2, 3 × -2 ರಿಲೇಷನ್ ಏನು? 8 × -2 ಏನು? -16. 3 × -2 ಏನು? -6. ಯಾವ ದೊಡ್ಡದು ಮಗಳೇ? -6. ಇಲ್ಲೇನು ಬರಿಬೇಕಾಗಿದ್ರೆ, -16 ಈಸ್ ಲೆಸ್ಸರ್ ದೆನ್ -6. ಅಂದರೆ 8 × -2 ಈಸ್ ಲೆಸ್ಸರ್ ದೆನ್ 3 × -2. ಸೊ ದಿಸ್ ಇಂಪ್ಲೈಸ್ ಎ ಸಿ ಈಸ್ ಲೆಸ್ಸರ್ ದೆನ್ ಬಿ ಸಿ. ಇವಾಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಇದರಲ್ಲಿ ಮೊದಲನೇದು ಕರೆಕ್ಟಾ ಎರಡನೇದು ಕರೆಕ್ಟಾ? ತಪ್ಪಾದರೂ ಪರವಾಗಿಲ್ಲ, ಆನ್ಸರ್ ಮಾಡು ಮಗಳು. ಎರಡು ಕರೆಕ್ಟಾ? ಹೇಗೆ ಎರಡು ಕರೆಕ್ಟು? ಇದರಲ್ಲಿ ಎ ಸಿ ಈಸ್ ಗ್ರೇಟರ್ ದೆನ್ ಬಿ ಸಿ, ಯಾಕಂದ್ರೆ ಇದು 6, ಇದು ಪಾಸಿಟಿವ್ 16 ಅಂಡ್ 3 × 2 = 6 ಪಾಸಿಟಿವ್. ಇದು ನೆಗೆಟಿವ್ ಬಂದಾಗ ಇದು ಗ್ರೇಟರ್ ಆಗುತ್ತೆ. ಬಟ್ ನೋಡು, ಒಂದು ಎ ಗ್ರೇಟರ್ ದೆನ್ ಬಿ ಗೆ ನನಗೆ
ಎ ಸಿ ಗ್ರೇಟರ್ ದೆನ್ ಬಿ ಸಿನೂ ಬರ್ತಾ ಇದೆ, ಎ ಸಿ ಲೆಸ್ಸರ್ ದೆನ್ ಬಿ ಸಿನೂ ಬರ್ತಾ ಇದೆ. ಅದನ್ನ ಹೆಂಗ್ ಕನ್ಕ್ಲೂಡ್? ಇದು ನೆಗೆಟಿವ್ ಇರುತ್ತಲ್ಲ. ಯಾವುದು ಪಾಸಿಟಿವ್? ಇದು ಪಾಸಿಟಿವ್, ಇದು ನೆಗೆಟಿವ್. ಅಂದ್ರೆ ಸಿ ಪಾಸಿಟಿವ್, ಸಿ ನೆಗೆಟಿವ್. ವೆರಿ ಗುಡ್, ವೆರಿ ಗುಡ್. ಲೆಟ್ ಅಸ್ ಕನ್ಕ್ಲೂಡ್ ಲೈಕ್ ದಿಸ್. ನೋಡಮ್ಮ, ಇದು ಒಪ್ಕೋತೀಯ ನೋಡಮ್ಮಗಳೇ. ಎ ಗ್ರೇಟರ್ ದೆನ್ ಬಿ ಇಂಪ್ಲೈಸ್, ಇಂಪ್ಲೈಸ್ ರೈಟ್, ಎ ಸಿ ಈಸ್ ಗ್ರೇಟರ್ ದೆನ್ ಬಿ ಸಿ ಇಫ್ ಸಿ ಈಸ್ ಪಾಸಿಟಿವ್. ಹೌದಾ? ರೈಟ್. ಎ ಸಿ ಈಸ್ ಲೆಸ್ಸರ್ ದೆನ್ ಬಿ ಸಿ ಹಿಯರ್ ಸಿ ಈಸ್ ನೆಗೆಟಿವ್. ಹೌದಾ? ನಾನು ಇನ್ನೊಂದು ಪ್ರಶ್ನೆ ಕೇಳಲ ನೋಡು. ಎ ಸಿ ಗ್ರೇಟರ್ ದೆನ್ ಬಿ ಸಿ ಫಾರ್ ಸಿ ಪಾಸಿಟಿವ್, ಎ ಸಿ ಲೆಸ್ಸರ್ ದೆನ್ ಬಿ ಸಿ ಫಾರ್ ಸಿ ನೆಗೆಟಿವ್. ನಾವು ಯಾವಾಗ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ? ವೆನ್ ಇಟ್ ಇಸ್ ಬೋತ್ ಪ್ಲಸ್ ಆರ್ ಮೈನಸ್. ಪ್ಲಸ್ ಆರ್ ಮೈನಸ್ ಒನ್. ಸಿ ಸಿ ಪಾಸಿಟಿವ್ ಆಗ್ಬೇಕು ಅಥವಾ ನೆಗೆಟಿವ್ ಆಗ್ಬೇಕು? ಪ್ಲಸ್ ಆರ್ ಮೈನಸ್ ಎರಡು ಯಾವಾಗ ಆಗುತ್ತೆ ನೋಡಿ ಮಗಳೇ. ಈಗ ಲೆಟ್ ಅಸ್ ಟೇಕ್ ಸಿ ಇಸ್ ಈಕ್ವಲ್ ಟು ಝೀರೋ. ಸಿ ಇಸ್ ಈಕ್ವಲ್ ಟು ಝೀರೋ ಮಾಡಿದಾಗ ಏನಾಗುತ್ತೆ ನೋಡೋಣ. 8 ಇಂಟು ಝೀರೋ, ಆಮೇಲೆ 3 ಇಂಟು ಝೀರೋ. ಏನು ಇದು 8 ಇಂಟು ಝೀರೋ? 8 ಇಂಟು ಝೀರೋ ಝೀರೋ. 3 ಇಂಟು ಝೀರೋ, ಇಲ್ಲೇನು ಬರೀಬೇಕು? ಈಕ್ವಲ್ಸಾ? ಕರೆಕ್ಟ್. ಹಾಗಿದ್ರೆ ನಾ ಹಿಂಗೆ ಬರಿಬೋದಾ, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ವೆನ್ ಸಿ ಇಸ್ ಝೀರೋ? ಬರಿಬೋದಾ? ಹೌದಾ? ನೋಡೋಣ ಮಗಳೇ. 8 ಇಂಟು ಝೀರೋ ಇಸ್ ಈಕ್ವಲ್ ಟು 3 ಇಂಟು ಝೀರೋ. ಕರೆಕ್ಟ್. ನಾನೊಂದು ಕೆಲಸ ಮಾಡ್ತೀನಿ, 8 ಇಂಟು ಝೀರೋ ಇಸ್ ಈಕ್ವಲ್ ಟು 3 ಇಂಟು ಝೀರೋ ಇರುವಾಗ ಝೀರೋ ಝೀರೋ ಕ್ಯಾನ್ಸಲ್ ಆದ್ರೆ ಏನಾಯ್ತು? 8 ಇಸ್ ಈಕ್ವಲ್ ಟು 3 ಸಾಧ್ಯ ಇದೆಯಾ? ದಿಸ್ ಈಸ್ ನಾಟ್ ಪಾಸಿಬಲ್. ನೋಡು, ಎ ಸಿ ಗ್ರೇಟರ್ ದೆನ್ ಬಿ ಸಿ ಫಾರ್ ಸಿ ಪಾಸಿಟಿವ್, ಎ ಸಿ ಲೆಸ್ಸರ್ ದೆನ್ ಬಿ ಸಿ ಫಾರ್ ಸಿ ನೆಗೆಟಿವ್, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ವೆನ್ ಸಿ ಇಸ್ ಈಕ್ವಲ್ ಟು ಝೀರೋ ಈಸ್ ಇನ್ ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ, ನೀವೇನಾದರೂ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ವೆನ್ ಸಿ ಇಸ್ ಝೀರೋ ಅಂದಾಗ ಹಾಕ್ಬಿಟ್ರೆ, ಝೀರೋ ಝೀರೋ ನೀವು ಮಲ್ಟಿಪ್ಲೈ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಡಿವೈಡ್ ಮಾಡೋಕ್ಕೂ ಅವಕಾಶ ಇರ್ತದೆ, 8 ಇಸ್ ಈಕ್ವಲ್ ಟು 3 ಅಂತ ಬರ್ತದೆ. ಹೀಗಾಗಿ ಝೀರೋ ಇಂದ ಮಲ್ಟಿಪ್ಲೈ ಮಾಡೋದು ಅಥವಾ ಡಿವೈಡ್ ಮಾಡೋದನ್ನ ಕೂಡ ನಾವು ಇನ್ಈಕ್ವಾಲಿಟಿಯಲ್ಲಿ ನಿಷೇಧಿಸ್ತೀವಿ. ಇದು ನಿಷೇಧಿಸಲಾಗಿದೆ. ನೀವು ಯಾವುದೇ ಕಾರಣಕ್ಕೂ ಝೀರೋ ಇಂದ ಮಲ್ಟಿಪ್ಲೈ ಮಾಡಬಾರ್ದು. ಇಲ್ಲಿ ವಾಟ್ ಈಸ್ ಎ ಮಾರಲ್ ಆಫ್ ದಿ ಸ್ಟೋರಿ? ಇಫ್ ಎ ನಂಬರ್ ಈಸ್ ಗ್ರೇಟರ್ ದೆನ್ ಸಮ್ ಅದರ್ ನಂಬರ್, ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ಏನು ಎ ಸಿ ಈಸ್ ಗ್ರೇಟರ್ ದೆನ್ ಬಿ ಸಿ ಯಾವಾಗ ಮಗಳೇ? ಸಿ ಇಸ್ ಪಾಸಿಟಿವ್. ಎ ಸಿ ಈಸ್ ಲೆಸ್ಸರ್ ದೆನ್ ಬಿ ಸಿ, ಸಿ ಈಸ್ ನೆಗೆಟಿವ್. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕಾನ್ಸೆಪ್ಟ್ ಹೋಗೋಣ ವಿದ್ಯಾರ್ಥಿಗಳೇ. ಈಗ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ಮಗಳೇ. ಇಲ್ಲಿ ಓದವ ಈ ಕ್ವೆಶನ್ ಓದ್ ಮಗಳೇ. ಸಾಲ್ವ್ 12x ಇಸ್ ಲೆಸ್ ದನ್ 100 ವೆನ್ x ಇಸ್ ಎ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೆ ಏನವ? 1 ಟು ಇನ್ಫಿನಿಟಿ. ವೆರಿ ಗುಡ್. ಹೇಗೆ ಬರೀಬೇಕು, ಯಾವ ಬ್ರಾಕೆಟ್ ಯೂಸ್ ಮಾಡಬೇಕು? ಫ್ಲವರ್ ಬ್ರಾಕೆಟ್. ವೆರಿ ಗುಡ್, ವೆರಿ ಗುಡ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ n, n ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ 1 2 3 4 ಅಪ್ ಟು ಇನ್ಫಿನಿಟಿ. ಇಂಟಿಜರ್ ಅಂದ್ರೆ ಏನು ಮಗಳೇ? ವಿಚ್ ಇಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಓಕೆ, ವೆರಿ ಗುಡ್. ಝೀರೋ ಇರ್ತದ? ವೆರಿ ಗುಡ್. ಓಕೆ, ಎನ್ ಇಸ್ ಈಕ್ವಲ್ ಟು 1 2 3 4 ಅಪ್ ಟು ಇನ್ಫಿನಿಟಿ. ಸೊ ಕ್ವಶನ್ ಈಸ್ 12x ಇಸ್ ಲೆಸ್ ದೆನ್ 100. ಸೊ ದೇರ್ ಫೋರ್ ಗಿವನ್ 12x ಲೆಸ್ಸರ್ ದೆನ್ 100, ದಿಸ್ ಇಂಪ್ಲೈಸ್ x ಈಸ್ ಲೆಸ್ಸರ್ ದೆನ್ 100/12. ಎಷ್ಟಾಯ್ತು ಮಗಳೇ? 100/12. 4 3s are 12, ಕರೆಕ್ಟ್. 4 25 ಇದ ಇಲ್ಲಿ ಈಕ್ವಲ್ಸ್ 25/3 ಅಂತ ಬರೀಬಾರ್ದು. ದೇರ್ ಫೋರ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 25/3. ಸೊ ದೇರ್ ಫೋರ್ ನೋಡಿ ಮಗಳೇ, ಲಿಂಕಿಂಗ್ ವರ್ಡ್ ದೇರ್ ಫೋರೇ ಬರೀಬೇಕು. ಎಕ್ಸ್ ಈಸ್ ಲೆಸ್ಸರ್ ದೆನ್ 8. ಎಷ್ಟಾಯ್ತು ಮಗಳೇ? 25/3. 3 8s are 24. ಆಮೇಲೆ 10 10 is divided by 3 ಅಂದ್ರೆ 8.3 something. ಹೌದಾ? ಸೊ ಈಗೊಂದು ಪ್ರಶ್ನೆ ಏನಂದ್ರೆ ಮಗಳೇ, 8.3 ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ ಯಾವ್ದಿದೆ? 1 to 8. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 1 2 3 4 5 6 7 8. ಫ್ಲವರ್ ಬ್ರಾಕೆಟೇ ಬರೀಬೇಕು. ಯಾಕೆ ಫ್ಲವರ್ ಬ್ರಾಕೆಟ್ ಬರೀಬೇಕು?
ಇಟ್ ಈಸ್ ನ್ಯಾಚುರಲ್ ನಂಬರ್. ವೆರಿ ಗುಡ್. ಇಟ್ ಈಸ್ ಒನ್ನಿಂದ ಏಯ್ಟ್ ತನಕ ನ್ಯಾಚುರಲ್ ನಂಬರ್ಸ್ ಇದೆ, ಅದನ್ನು ನಾವು ಫ್ಲವರ್ ಬ್ರಾಕೆಟ್ ಅಲ್ಲೇ ಬರೀಬೇಕು. ದಟ್ ಇಸ್ ರೂಲ್ ಫಾರ್ ರೈಟಿಂಗ್ ನ್ಯಾಚುರಲ್ ನಂಬರ್. ಈ ರಿಯಲ್ ನಂಬರ್ಗಳು ಬಂದಾಗ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಬರಿತೀವಿ. ನ್ಯಾಚುರಲ್ ನಂಬರ್ ಬಂದಾಗ, ಇಂಟೀಜರ್ಸ್ ಬಂದಾಗ ಫ್ಲವರ್ ಬ್ರಾಕೆಟ್ ಬರೀಬೇಕು. ಯಾಕೆಂದರೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಎಲ್ಲೆಲ್ಲಿ ಬರ್ತದೆ ಅವಾಗ ಫ್ಲವರ್ ಬ್ರಾಕೆಟನ್ನು ಬಳಸಿ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಓದು ಮಗಳೇ. ಸಾಲ್ವ್ 24x ಇಸ್ ಲೆಸ್ ದೆನ್ 100 ವೆನ್ x ಇಸ್ ಎ ನ್ಯಾಚುರಲ್ ನಂಬರ್. ನೋಡು ಮಗಳೇ, 24x ಈಸ್ ಲೆಸ್ ದೆನ್ 100, ಇದೆಲ್ಲಿಂದ ಬಂತು? ಗಿವನ್. ಗಿವನ್ ಈಗೇನು ಬರೀಬೇಕು? ದೇರ್ ಫೋರ್ ಏನು ಬರೀಬೇಕು? ಎಕ್ಸ್ ಈಸ್ ಲೆಸ್ಸರ್ ದೆನ್ 100/24. ಇವಾಗ ಏನು ಬರೀಬೇಕು? ದೇರ್ ಫೋರ್ ಬರೀಬೇಕು. ಎಕ್ಸ್ ಈಸ್ ಲೆಸ್ಸರ್ ದೆನ್ 100/24 ಅಂದರೆ ಎಷ್ಟು? 24 4s are 96, ಹೌದಾನೆ? 4.1 ಅಂತ ಅನ್ಕೊಳ್ಳೋಣ. ಕ್ಯಾನ್ ಯು ಟೆಲ್ ಮೀ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್ ವಿ ಹ್ಯಾವ್ ಲೆಸ್ ದೆನ್ 4.1? 1 to 4. ವೆರಿ ಗುಡ್. ಏನಂತ ಬರೀಬೇಕು? ಎಕ್ಸ್ ಇದು ಈಕ್ವಲ್ ಟು ಯಾವ ಬ್ರಾಕೆಟ್? ಫ್ಲವರ್ ಬ್ರಾಕೆಟ್. 1 2 3 4. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ 24x ಲೆಸ್ ದೆನ್ 100. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಮುಂದಿನ ಕ್ವೆಶನ್ ಓದು ಮಗಳೇ. ಸಾಲ್ವ್ -12x ಇಸ್ ಲೆಸ್ ದೆನ್ 100 ವೆನ್ x ಇಸ್ ಎ ನ್ಯಾಚುರಲ್ ನಂಬರ್. ಏನು ಕೊಟ್ಟಿರೋದಮ್ಮ? -12x ಈಸ್ ಲೆಸ್ಸರ್ ದೆನ್ 100. ಆದ್ದರಿಂದ ಎಕ್ಸ್ ಈಸ್ 100/-12 ಅಂತ ಬರಿತೀನಿ. ಏನು ಬರಿಬೇಕು ಇಲ್ಲಿ? ಲೆಸ್ಸರ್ ಬರಿಬೇಕಾ ಗ್ರೇಟರ್ ಬರಿಬೇಕು? ಗ್ರೇಟರ್ ಮಗಳೇ. ಯಾಕೆ ಹೇಳು? ಡಿವೈಡ್ ಮಾಡಿದಾಗ, ನೆಗೆಟಿವ್ ನಂಬರ್ ಇಂದ ಡಿವೈಡ್ ಮಾಡಿದಾಗ ಯಾವಾಗಲೂ ಇನ್ಇಕ್ವಾಲಿಟಿ ಡೈರೆಕ್ಷನ್ ಚೇಂಜ್ ಮಾಡಬೇಕು. ಆದ್ರಿಂದ ಎಕ್ಸ್ ಈಸ್ ಗ್ರೇಟರ್ ದೆನ್ -100/12. 100/12 ವೇಸ್ಟ್ ಆಗುತ್ತೆ ಮಗಳೇ. 12 8s are 96, -8.something. ಓಕೆ. ಸೊ ಎಕ್ಸ್ ನ್ಯಾಚುರಲ್ ನಂಬರ್ ಇದ್ದು ಎಕ್ಸ್ ಗ್ರೇಟರ್ ದೆನ್ ನೆಗೆಟಿವ್ ನಂಬರ್ ಅನ್ಬೇಕಂದ್ರೆ ಎಕ್ಸ್ ಏನಾಗಿರಬೇಕು? ಇಲ್ಲ ಮಗಳೇ, ಎಕ್ಸ್ ನೋಡಿ, ಇಲ್ಲಿ ಎಕ್ಸ್ ನೋಡು, ನಂಬರ್ ಬರಿತೀನಿ. ನ್ಯಾಚುರಲ್ ನಂಬರ್ ಎಲ್ಲಿಂದ ಶುರು ಆಗುತ್ತೆ? 0 ಶುರು ಆಗ್ತದೆ, ಹೌದಾ? 0 1 2 3 ಆ್ಯಂಡ್ ಶೋ ಆನ್. ಈ ನೆಗೆಟಿವ್ ನಂಬರ್ ಇಲ್ಲಿದೆ, -100/12 ಇಲ್ಲೆಲ್ಲೋ ಬರ್ತದೆ. ಸೊ ಇಲ್ಲಿರೋ ಎಲ್ಲ ನಂಬರು ಈ ನಂಬರ್ಗಿಂತ ದೊಡ್ಡದು, ಹೌದಾ? ಇಲ್ಲಿರೋ ಎಲ್ಲ ನಂಬರು ಈ ನಂಬರ್ಗಿಂತ ದೊಡ್ಡದು. ದಿಸ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಹೋಲ್ ಆಫ್ ನ್ಯಾಚುರಲ್ ನಂಬರ್ ಇದೆ ಸೊಲ್ಯೂಷನ್. ಇನ್ನೊಂದ್ಸತಿ ಅರ್ಥ ಮಾಡ್ಕೊ ಮಗಳೇ, ಎಕ್ಸ್ ಈಸ್ ಗ್ರೇಟರ್ ದೆನ್ ಎ ನೆಗೆಟಿವ್ ನಂಬರ್. ಎಕ್ಸ್ ನೆಗೆಟಿವ್ ನಂಬರ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್, ಎಲ್ಲ ನ್ಯಾಚುರಲ್ ನಂಬರು ನೆಗೆಟಿವ್ ನಂಬರ್ಗಿಂತ ಜಾಸ್ತಿ ಇರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ನ್ಯಾಚುರಲ್ ನಂಬರ್ ಇದೆ ಸೊಲ್ಯೂಷನ್ ಫಾರ್ ದಿಸ್. ಅರ್ಥ ಆಯ್ತಲ್ವಾ? ಓಕೆ, ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಮುಂದಿನ ಕ್ವೆಶನ್ ಓದು ಮಗಳೇ. ಸಾಲ್ವ್ 24x ಇಸ್ ಲೆಸ್ ದೆನ್ 100 ವೆನ್ ಎಕ್ಸ್ ಇಸ್ ಎನ್ ಇಂಟೀಜರ್. 24x ಈಸ್ ಲೆಸ್ಸರ್ ದೆನ್ 100, ಎಕ್ಸ್ ಈಸ್ ಎನ್ ಇಂಟೀಜರ್ ಆಗಿರೋದ್ರಿಂದ ಎಕ್ಸ್ ಈಸ್ ಲೆಸ್ಸರ್ ದೆನ್ 100/24, ಹೌದಾ? ದೇರ್ ಫೋರ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 100/24 ಇದ್ರೆ ಎಷ್ಟು? ಇಲ್ಲ ಮಗಳೇ, 24 4s are 96 ಅಲ್ವಾ ಮಗಳೇ? 4.1 ಹೌದಾನೆ? ನೀನು ಇದನ್ನ ಬೇಕಾದ್ರೆ ಇದರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಬೋದು. 25 4 × 25 4 × 6, 25/6 ಏನಾಗುತ್ತೆ ಮಗು? 6 4s are 24. 1 10, ಪಾಯಿಂಟ್ ಇದ್ರೆ 10 ಆಯಿತು, ರೈಟ್? 6 1s are 6, ಕರೆಕ್ಟ್? ತಿರ್ಗಾ 4 40, ಹೌದಾನೆ? ಸೊ 6 6s are 36, 4.166. ನಾವ್ ದ ಕ್ವಶನ್ ಈಸ್ ಎಕ್ಸ್ ಈಸ್ ಎನ್ ಇಂಟೀಜರ್ ಅಂತೆ. ಇಂಟೀಜರ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಏರಿಯನ್ ಇರುತ್ತೆ ನೋಡ್ಕೊಡಿ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 4.166ಕ್ಕಿಂತ ಕಡಿಮೆ ಇಂಟೀಜರ್ಸ್ ಯಾವ್ದು ಯಾವ್ದಿದೆ? 4 is the last ಇಂಟೀಜರ್, ಹೌದಾನೆ? ಅದಕ್ಕಿಂತ ಕಡಿಮೆ ಯಾವ್ದಿದೆ ಮಗಳೇ? 1 2 3 ಆಮೇಲೆ 0. ಯಾಕೆಂದ್ರೆ ಇಂಟೀಜರ್ ಅಲ್ವಾ. ಆಮೇಲೆ -1 -2 -2 ಮೈನಸ್ ಇನ್ಫಿನಿಟಿಯಿಂದ -1 ತನಕ, ಆಮೇಲೆ 0 1 2 3 4 ತನಕ. ಇನ್ನೂ ಸರಳವಾದ ಭಾಷೆ ಹೇಳ್ಬೋದು ಅಂತ ಹೇಳಿದ್ರೆ ಮೈನಸ್ ಇನ್ಫಿನಿಟಿಯಿಂದ 4 ತನಕ ಇರೋ ಎಲ್ಲ ಇಂಟೀಜರ್ಸು ಇದಕ್ಕೆ ಸೊಲ್ಯೂಷನ್. ಅರ್ಥ ಆಗ್ತಾ ಇದೆಯಾ ಮಗು?
ಮುಂದಿನ ಕ್ವಶನ್ಗೆ ಹೋಗೋಣಮ್ಮ. ಓದು ಮಗಳೇ. ಸಾಲ್ವ್ 30x ಇಸ್ ಲೆಸ್ ದನ್ 200 ವೆನ್ x ಇಸ್ ಅನ್ ಇಂಟೀಜರ್. ನೋಡಿ, 30x ಲೆಸ್ಸರ್ ದೆನ್ 200, x ಈಸ್ ಲೆಸ್ಸರ್ ದೆನ್ 200/30, 0 ಕ್ಯಾನ್ಸಲ್ಸ್. x ಈಸ್ ಲೆಸ್ಸರ್ ದೆನ್ 200/30, 20/3. 20/3 ಅಂದ್ರೇನು? ಎಷ್ಟಾಯ್ತು ಮಗಳೇ? 3 6 18. ಹೌದಾ? ಹೌದಾನೆ? ಆಮೇಲೆ 6.20 ಡಿವೈಡ್ ಮಾಡೋಣ. 3 3 6 18 20 6 point ಹಾಕಿದ್ರೆ 20 ಆಯಿತು. ತಿರ್ಗಾ 3 6 18, ಹೌದಲ್ಲ ಮಗಳೇ? ತಿರ್ಗಾ 20 6.6667. ಹೌದಾ? ಸೊ ಕೆನ್ ಯು ಟೆಲ್ ಮೀ ದ ಇಂಟೀಜರ್ಸ್ ವಿಚ್ ಆರ್ ಲೆಸ್ಸರ್ ದೆನ್ 6.666? ಏನು ಮಗಳೇ? 6 5 4. ವೆರಿ ಗುಡ್. 6 5 4 3 3 2 2 1 0 0 -1 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 -
ಇದೇ ತರದ ಇನ್ನೊಂದು ಕ್ವೆಶನ್, ಹೌದು ಮಗಳೇ, ಸಾಲ್ವ್ ಮೈನಸ್ ಟ್ವೆಲ್ ಎಕ್ಸ್ ಇಸ್ ಲೆಸ್ ದನ್ 30 ವೆನ್ ಎಕ್ಸ್ ಇಸ್ ಅನ್ ಇಂಟೀಜರ್. ಮತ್ತೆ ಹೇಳ್ತೀಯ ಮಗಳೇ ಆನ್ಸರ್, ಸ್ವಲ್ಪ ಜೋರಾಗಿ ಹೇಳು. ಮೈನಸ್ ಟ್ವೆಲ್ ಎಕ್ಸ್ ಲೆಸ್ ದನ್ 30, ಇವಾಗ ಏನಾಯ್ತು ಮಗ? ಎಕ್ಸ್ ಈಕ್ವಲ್ಸ್ ಅಲ್ಲ, ಎಕ್ಸ್ ಇಸ್ ಗ್ರೇಟರ್ ದನ್ 30 ಬೈ ಮೈನಸ್ 12. 4 ಇಂದ 3 ಇಂದ ಮಲ್ಟಿಪ್ಲೈ ಮಾಡ್ಬೋದಾ? 3 10s 3 4s ಕರೆಕ್ಟ್, 3 4s 12, 3 10s 30. ಸೊ 10/4 ಏನಪ್ಪ ಆಯ್ತು, 4 × 2 = 8, 22.5 ಹೌದಾನೆ. ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ ಮೈನಸ್ 2.5. ಮೈನಸ್ 2.5 ಗಿಂತ ದೊಡ್ಡದು ಯಾವುದಿದೆ? ಮೈನಸ್ 2.5, ಮೈನಸ್ 2, ಮೈನಸ್ 1, 0 ಅಪ್ ಟು ಇನ್ಫಿನಿಟಿ, ಹೌದಾ? ಸೊ ಏನು ಬರಿಬೇಕು ಮಗಳೇ? ಮೈನಸ್ 2.5 ಗಿಂತ ದೊಡ್ಡದು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2, ಮೈನಸ್ 1, 0 ಅಪ್ ಟು ಇನ್ಫಿನಿಟಿ, ಅಪ್ ಟು ಪ್ಲಸ್ ಇನ್ಫಿನಿಟಿ. ಗೊತ್ತಾಗ್ತಾ ಇದೆಯವ? ಸೊ ಎನಿ ಡೌಟ್ಸ್ ಯು ಹ್ಯಾವ್? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಮೈನಸ್ 2, ಮೈನಸ್ 1, 0 ಅಪ್ ಟಿಲ್ ಇನ್ಫಿನಿಟಿ. ಅಪ್ ಟು ಇನ್ಫಿನಿಟಿ. ನೆಕ್ಸ್ಟ್ ಕ್ವೆಶನ್, ಸಾಲ್ವ್ 5x ಮೈನಸ್ 3 ಇಸ್ ಲೆಸ್ ದನ್ 7 ವೆನ್ ಎಕ್ಸ್ ಇಸ್ ಅನ್ ಇಂಟೀಜರ್. 5x ಮೈನಸ್ 3 ಇಸ್ ಲೆಸ್ ದನ್ 7, ಎಕ್ಸ್ ಇಸ್ ಅನ್ ಇಂಟೀಜರ್. ಏನು ಮಾಡ್ಬೇಕು ಮಗಳೇ? 5x ಮೈನಸ್ 3 ಈಸ್ ಲೆಸ್ಸರ್ ದೆನ್ 7, ದೇರ್ ಫೋರ್ 5x ಈಸ್ ಲೆಸ್ಸರ್ ದೆನ್ 7+3. ಹೆಂಗೆ ಬಂತು? ಮೈನಸ್ 3 ರೈಟ್ ಸೈಡಿಗೆ ಶಿಫ್ಟ್ ಮಾಡಿ, ದೇರ್ ಫೋರ್ 5x ಈಸ್ ಲೆಸ್ಸರ್ ದೆನ್ 10, ಹೌದಾ? 10 ಹೆಂಗೆ ಬಂತು? 7+3. ದೇರ್ ಫೋರ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 10/5, ದೇರ್ ಫೋರ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 2. ಯಾವ್ಯಾವ ಇಂಟೀಜರ್ ಇದೆ ಲೆಸ್ ದೆನ್ 2? ಲೆಸ್ ದೆನ್ 2 ಯಾವುದಿದೆ? 1 ತನಕ, ಹೌದಾ? 1, 0, ಮೈನಸ್ 1, ಮೈನಸ್ 2 ಅಪ್ ಟು ಮೈನಸ್ ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಇಂದ 1 ತನಕ. ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ ಹೋಗೋಣ. ಓಕೆ, ಓದ್ ಮಗಳೇ. ಸಾಲ್ವ್ 3x + 8 ಇಸ್ ಗ್ರೇಟರ್ ದನ್ 2 ವೆನ್ ಎಕ್ಸ್ ಇಸ್ ಅನ್ ಇಂಟೀಜರ್. ಸೊ ಏನ್ ಕೊಟ್ಟಿದ್ದಾರೆ? 3x + 8 ಈಸ್ ಗ್ರೇಟರ್ ದೆನ್ 2, ದೇರ್ ಫೋರ್ ಏನ್ ಬರಿಬೇಕು ಮಗಳೇ? 3x ಈಸ್ ಗ್ರೇಟರ್ ದೆನ್ 2 - 8, ಹೌದಾ? ದೇರ್ ಫೋರ್ 3x ಈಸ್ ಗ್ರೇಟರ್ ದೆನ್ 2 - 8, ಏನು? -6. ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ -6/3. ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ -2. -2 ಗಿಂತ ದೊಡ್ಡ ಇಂಟೀಜರ್ಸ್ ಯಾವ್ದ್ಯಾವ್ದು ಇದೆ ಮಗು? -1. ವೆರಿ ಗುಡ್. -2 ಗಿಂತ ದೊಡ್ಡದು -1, 0, ಆಮೇಲೆ 1, 2, 3 --, ಅಪ್ ಟು ಇನ್ಫಿನಿಟಿ. ಸೊ ಅರ್ಥ ಆಗ್ತಾ ಇದೆಯಮ್ಮ? ರೈಟ್, ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಓದವಾ. ಸಾಲ್ವ್ 5x - 3 ಇಸ್ ಲೆಸ್ ದೆನ್ 3x + 1 ವೆನ್ ಎಕ್ಸ್ ಇಸ್ ಅನ್ ಇಂಟೀಜರ್. ಸೊ ಏನು ಕೊಟ್ಟಿದ್ದಾರೆ? 5x - 3 ಈಸ್ ಲೆಸ್ಸರ್ ದೆನ್ 3x + 1 ವೆನ್ ಎಕ್ಸ್ ಈಸ್ ಇನ್ ಇಂಟೀಜರ್. ದೇರ್ ಫೋರ್ ಏನು ಮಾಡಬೇಕು? 3x ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? -3x ಆಗುತ್ತೆ, ಹೌದಲ್ವಾ? 5x ಏನು? -3x ಈಸ್ ಲೆಸ್ಸರ್ ದೆನ್ -3. ರೈಟ್ ಸೈಡಿಗೆ ಶಿಫ್ಟ್ ಆದರೆ ಏನಾಗುತ್ತೆ? +3. 3+1 ಆಯಿತು. 5x - 3x ಏನು? 2x. 2x ಈಸ್ ಲೆಸ್ಸರ್ ದೆನ್ 3+1 ಏನು ಮಗಳೇ? 4.
therefore x is lesser than 4/2. Therefore x is lesser than 2. 2 ಗಿಂತ ಚಿಕ್ಕ ಇಂಟೀಜರ್ಸ್ ಯಾವ್ದು ಇದೆಯೋ, 1, ವೆರಿ ಗುಡ್, 0, ಡ್ಯಾಶ್ ಡ್ಯಾಶ್ ಡ್ಯಾಶ್, ಮೈನಸ್ 2, ಮೈನಸ್ 1, 0, 1, ಹೌದಾ? 2 ಬರೆಯಂಗಿಲ್ಲ, ಯಾಕೆಂದ್ರೆ ಲೆಸ್ ದೆನ್ 2 ಇದೆ. ಸೊ ವಿ ಶಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಎ ನೋಟ್ ಆಫ್. ಹೌದು ಮಗಳ, ಸಾಲ್ವ್ 3x + 8 ಇಸ್ ಗ್ರೇಟರ್ ದೆನ್ 2 ವೆನ್ x ಇಸ್ ಎ ರಿಯಲ್ ನಂಬರ್. ನೋಡಿ, ಈಗ 3x + 2 ಈಸ್ ಗ್ರೇಟರ್ ದೆನ್ 8 ಅಂತ ಒಂದು ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈಗ ತಾನೆ ಇದೇ ಕ್ವಶನ್ ಇಲ್ಲಿ ನೋಡಿ, 3x + 8 ಗ್ರೇಟರ್ ದೆನ್ 2 ವೆನ್ x ಇಸ್ ಇನ್ ಇಂಟೀಜರ್, ಈಗ ಡಿಸ್ಕಸ್ ಮಾಡಿದ್ವಿ. ಬಟ್ ಇವಾಗ 3x + 8 ಈಸ್ ಗ್ರೇಟರ್ ದೆನ್ 2 ವೆನ್ x ಇಸ್ ಎ ರಿಯಲ್ ನಂಬರ್ ಅಂತಿದೆ. ರಿಯಲ್ ನಂಬರ್ ಅಂದಾಗ ನೀವು ಆನ್ಸರ್ ಸಿಮಿಲರ್ ಬರುತ್ತೆ, ಬಟ್ ಗ್ರಾಫು ಅಥವಾ ಆ ಮಾರ್ಕಿಂಗು ಅಥವಾ ಬ್ರ್ಯಾಕೆಟ್ಸ್ ಡಿಫ್ರೆಂಟ್ ಆಗಿ ಬರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಐ ಶೋ ಯು ಹೌ. ಸೊ 3x + 8 ಈಸ್ ಗ್ರೇಟರ್ ದೆನ್ 2. ಈಗೇನು ಮಾಡ್ಬೇಕು ಮಗಳೇ, ಶಿಫ್ಟ್ ಮಾಡ್ಬೇಕು ಯಾವುದನ್ನ, 8 ಅನ್ನ. ಏನಾಗುತ್ತೆ, 3x ಈಸ್ ಗ್ರೇಟರ್ ದೆನ್ 8 - ಇಲ್ಲ 2 - 8. ದೇರ್ಫೋರ್ 3x ಈಸ್ ಗ್ರೇಟರ್ ದೆನ್ 2 - 8 ಏನು, -6. Therefore, x is greater than -6/3. Therefore, x is greater than -2. X is greater than -2 ಅಂತಿದೆ. ನೋಡಿ, x greater than -2 ಅಂದರೆ x belongs to -2 ಇಂದ ಇನ್ಫಿನಿಟಿ ತನಕ ಏನು ಬೇಕಾದರೂ ಇರ್ಬೋದು ಮಗಳೇ. ತುಂಬ ಇಂಪಾರ್ಟೆಂಟ್ ಇದು ವಿದ್ಯಾರ್ಥಿಗಳೇ. x belongs to -2 to infinity, ಓಪನ್ ಬ್ರ್ಯಾಕೆಟ್. ಇದು ಸೆಟ್ಸಲ್ಲಿ ನೀವು ಕಲ್ತಿರ್ತೀರಿ, ನೋಡ್ಕೊಳ್ಳಿ. -2 ಇಂದ ಇನ್ಫಿನಿಟಿ ತನಕ ಬರೋ ಎಲ್ಲ ಆನ್ಸರ್ಸು ಎಕ್ಸ್ಕ್ಲೂಡಿಂಗ್ -2. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಅಕಸ್ಮಾತ್ ಏನಾದ್ರು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಇದ್ದಿದ್ರೆ ನಾವು ಇದನ್ನ ಕ್ಲೋಸ್ಡ್ ಬ್ರ್ಯಾಕೆಟ್ ಬರಿತಾ ಇದ್ವಿ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಬರೀಬಹುದು, ಎಕ್ಸ್ ಬಿಲಾಂಗ್ಸ್ ಟು -2 ಟು ಇನ್ಫಿನಿಟಿ, ದಿಸ್ ಈಸ್ ಆಲ್ಸೋ ವ್ಯಾಲಿಡ್, ದಟ್ ಈಸ್ ಆಲ್ಸೋ ಓಪನ್ ಬ್ರ್ಯಾಕೆಟ್, ರೈಟ್. ನಿಮಗೆ ಇದನ್ನು ನಂಬರ್ ಲೈನಲ್ಲಿ ಬರೀರಿ ಅಂತ ಅವ್ರೇನು ಹೇಳಿಲ್ಲ, ಆದರೂ ನಿಮಗೆ ನಂಬರ್ ಲೈನ್ ತೋರಿಸ್ಕೊಡ್ತೀನಿ, ಯಾಕೆಂದರೆ ಈಸಿಯಾಗಿ ಅರ್ಥ ಆಗ್ತದೆ ಅಂತ. ಇದು -2, -1, 0, 1 ಆ್ಯಂಡ್ ಸೋ ಆನ್. ಇಲ್ಲಿ ನೋಡಿ, ನಂಬರ್ ಲೈನಲ್ಲಿ ನಾನು ಇಲ್ಲಿ ಓ ಥರ ಬರ್ತಿದ್ದೀನಿ, ಇದನ್ನು ಓಪನ್ ಪಾಯಿಂಟ್ ಅಂತ ಬರಿತೀವಿ. -2 ಇಂದ ಇನ್ಫಿನಿಟಿ ಅಂದರೆ -2 ಇಂದ ಮುಂದಕ್ಕೆ, ಬಟ್ -2 ಮಾತ್ರ ಬಿಟ್ಟು ಎಲ್ಲವೂ -2 ಬಿಟ್ಟು ಪ್ರತಿಯೊಂದು ಈ ಥರ ನೀವೊಂದು ಆರೋ ಮಾರ್ಕ್ ಬರೆದ್ರಾಯಿತು. ಈ ಕ್ವಶನಲ್ಲಿ ಅವರೇನು ನಂಬರ್ ಲೈನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿಲ್ಲ, ಬಟ್ ನಾನೇ ಮಾಡಿದ್ದೀನಿ. ಈ -2 ಓಪನ್ ಬ್ರ್ಯಾಕೆಟ್, ಇದು ಕ್ಲೋಸ್ಡ್ ಬ್ರ್ಯಾಕೆಟ್ ಆಗಿದ್ರೆ ಹೀಗೆ ಬರಿತಾ ಇದ್ವಿ, ನೆನ್ಪಿಟ್ಕೊಳ್ಳಿ. ಫುಲ್ ಕಂಪ್ಲೀಟ್ ಸರ್ಕಲ್ ಮಾಡ್ತಾ ಇದ್ವಿ, ಒಳಗಡೆ ಏನು ಓಪನ್ ಬಿಡ್ತಾ ಇರಲಿಲ್ಲ. ಅರ್ಥ ಆಯ್ತಾ ಮಗು? ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಓದು ಮಗಳ ಈ ಕ್ವಶನ್. ಸಾಲ್ವ್ 4x + 3 ಇಸ್ ಗ್ರೇಟರ್ ದನ್ 5x + 7. ಸರ್, ಇಲ್ಲಿ ಏನು ಇಂಟಿಜರ್ ಅಥವಾ ರಿಯಲ್ ನಂಬರ್ ಏನು ಕೊಟ್ಟಿಲ್ಲ ಅಂದ್ರೆ ರಿಯಲ್ ನಂಬರ್ ಮಗಳಿಗೆ ಯಾವಾಗ್ಲೂ ನೆನ್ಪಿಟ್ಕೊ, ಕೊಟ್ಟಿಲ್ದೇ ಇದ್ರೆ ರಿಯಲ್ ನಂಬರ್, ಕೊಟ್ಟಿದ್ರೆ ಇಂಟಿಜರ್ ಆದ್ರೆ ಕೊಡ್ತೀವಿ, ರಿಯಲ್ ನಂಬರ್ ಆದ್ರೆ ಕೊಡೋದಿಲ್ಲ. ನೋಡಿ, 4x + 3 ಈಸ್ ಗ್ರೇಟರ್ ದೆನ್ 5x + 7. 4x + 3 ಈಸ್ ಗ್ರೇಟರ್ ದೆನ್ 5x + 7. ಶಿಫ್ಟ್ 5x ಟು ಲೆಫ್ಟ್ ಹ್ಯಾಂಡ್ ಸೈಡ್, ಏನಾಗುತ್ತೆ ಮಗಳೇ, 4x - 5x ಈಸ್ ಗ್ರೇಟರ್ ದೆನ್ 7 - 3. ಅದೆಲ್ಲಿಂದ ಬಂತು -3? ಶಿಫ್ಟ್ ಮಾಡಿ. ವಾಟ್ ಈಸ್ 4x - 5x? -6. ವಾಟ್ ಈಸ್ 7 - 3? 4. -6 ಗ್ರೇಟರ್ ದೆನ್ 4 ಅಂದ್ರೆ ಎಕ್ಸ್ ಈಸ್ ಲೆಸ್ಸರ್ ದೆನ್ -4. ನೆನ್ಪಿಟ್ಕೊ ಮಗಳೇ, -5 ಮಲ್ಟಿಪ್ಲೈ ಮಾಡ್ಲಿ, ಡಿವೈಡ್ ಮಾಡ್ಲಿ, -5 ಮಲ್ಟಿಪ್ಲೈ ಮಾಡ್ಲಿ, ಡಿವೈಡ್ ಮಾಡ್ಲಿ, ಇನ್ಇಕ್ವಾಲಿಟಿ ತನ್ನ ಸೈನ್ ಅನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಬೇಕು. ಸೊ ಇದೆಲ್ಲ ದೇರ್ ಫೋರ್ ಮಗಳೇ. ಸೊ ಎಕ್ಸ್ ಲೆಸ್ ದೆನ್ -4 ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು -∞ to -4. ಓಪನ್ ಬ್ರಾಕೆಟ್ -∞ to -4. ಅರ್ಥ ಆಯ್ತಲ್ವಾ? ರೈಟ್. ಸೊ ಮತ್ತೆ -∞ ಆಗಲಿ +∞ ಆಗಲಿ ಯಾವಾಗಲೂ ಓಪನ್ ಬ್ರಾಕೆಟಲ್ಲೇ ಇರಬೇಕು. ಎನಿವೇ, ಕಮಿಂಗ್ ಬ್ಯಾಕ್, ನಂಬರ್ ಲೈನ್ ಏನು ಕೇಳಿಲ್ಲ, ಹಾಗಿದ್ರೂ ತೋರಿಸ್ಕೊಡ್ತೀನಿ. ಇದು -4 ಮಗಳೇ, ಓಪನ್ ಬ್ರಾಕೆಟ್. -∞ ಇಂದ -4 ಅಂದರೆ
ಮೈನಸ್ 4 ಇಂದ ಹಿಂದಕ್ಕೆ, ಹಿಂದಕ್ಕೆ ಅಂದರೆ ಹೀಗಿರ್ತದೆ, ಗೊತ್ತಾಗ್ತಾ ಇದೆಯಾ ಮಗು? ರೈಟ್. ಸೊ ಮೈನಸ್ ಇನ್ಫಿನಿಟಿಯಿಂದ ಮೈನಸ್ 4 ತನಕ ಎಲ್ಲ ವ್ಯಾಲ್ಯೂಗಳು, ಆದರೆ ಮೈನಸ್ 4 ಅನ್ನು ಹೊರತುಪಡಿಸಿ. ಹೌದು ಮಗಳೇ. ಸಾಲ್ವ್ 5x ಮೈನಸ್ 3 ಇಸ್ ಲೆಸ್ ದೆನ್ 7 ವೆನ್ x ಇಸ್ ಎ ರಿಯಲ್ ನಂಬರ್. ನೋಡು ಮಗಳೇ, ಏನು ಕೊಟ್ಟಿದ್ದಾರಮ್ಮ ಹೇಳು. 5x ಮೈನಸ್ 3 ಇಸ್ ಲೆಸ್ ದೆನ್ 7. 3 ಏನಾದ್ರು ಆ ಕಡೆ ಶಿಫ್ಟ್ ಮಾಡ್ಬೋದಾ? ಏನಾಯ್ತು? 5x ಇಸ್ ಲೆಸ್ಸರ್ ದೆನ್ 7 ಪ್ಲಸ್ 3. ಹೌದಾ? ದೇರ್ ಫೋರ್ 5x ಇಸ್ ಲೆಸ್ಸರ್ ದೆನ್ 10. ದೇರ್ ಫೋರ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 10/5. ಏನು? 2. ಸೊ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 2. ಏಕೆಂದರೆ ಮೈನಸ್ ಇನ್ಫಿನಿಟಿಯಿಂದ 2 ತನಕ ಎಲ್ಲವೂ ತಗೊಳ್ಬೋದು. ಸೊ ನಂಬರ್ ಲೈನಲ್ಲಿ ಏನಾದರೂ ಬರೆದ್ರೆ 2 ಮಗಳೇ, 2 ಅಲ್ವಾ? ಮೈನಸ್ ಇನ್ಫಿನಿಟಿಯಿಂದ 2 ತನಕ ಓಪನ್ ಬ್ರ್ಯಾಕೆಟ್ ಮೈನಸ್ ಇನ್ಫಿನಿಟಿ ಟು ಓಪನ್ ಬ್ರ್ಯಾಕೆಟ್ 2. ಸಾಲ್ವ್ 7x ಪ್ಲಸ್ 3 ಇಸ್ ಲೆಸ್ ದೆನ್ 5x ಪ್ಲಸ್ 9. ಶೋ ದ ಗ್ರಾಫ್ ಆಫ್ ದ ಸೊಲ್ಯೂಷನ್ಸ್ ಆನ್ ನಂಬರ್ ಲೈನ್. 7x ಪ್ಲಸ್ 3 ಈಸ್ ಲೆಸ್ಸರ್ ದೆನ್ 5x ಪ್ಲಸ್ 9. ಏನ್ ಶಿಫ್ಟ್ ಮಾಡ್ಬೋದಮ್ಮ? 7x 5x ಈ ಕಡೆ ಲೆಫ್ಟ್, ಆಮೇಲೆ 3 ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡು. 7x ಏನಾಯ್ತು? ಮೈನಸ್ 5x ಈಸ್ ಲೆಸ್ಸರ್ ದೆನ್ 9 plus 3 ನ ಮೈನಸ್ 3 ನಮ್ಮ ಮೈನಸ್ 3. ಓಕೆ, 7x ಮೈನಸ್ 5x ಏನು? ದೇರ್ ಫೋರ್ ಬರೀಬೇಕು. 7x ಮೈನಸ್ 5x ಏನು? 2x. 9 ಮೈನಸ್ 3 ಏನು? 6. 2x ಲೆಸ್ ದೆನ್ 6 ಆದ್ರೆ ಎಕ್ಸ್ ಏನಾಯ್ತು? ಲೆಸ್ ದೆನ್ 3. ಎಕ್ಸ್ ಈಸ್ ಲೆಸ್ ದೆನ್ 6/2. ಎಕ್ಸ್ ಈಸ್ ಲೆಸ್ಸರ್ ದೆನ್ 3. ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 3. ಈ ಸತಿ ಅವರೇ ಕೇಳ್ಬಿಟ್ಟಿದ್ದಾರೆ ನಂಬರ್ ಲೈನಲ್ಲಿ ಮೆನ್ಷನ್ ಮಾಡಿ ಅಂತೇಳಿ. ಇದು ಮೈನಸ್ ಇನ್ಫಿನಿಟಿ, ಇದು 3, ಓಪನ್ ಪಾಯಿಂಟ್. ಯಾವ ಕಡೆಗೆ ಮಾರ್ಕ್ ಮಾಡ್ಬೇಕಮ್ಮ? ಲೆಫ್ಟ್ ಸೈಡ್ಗೆ ಅಲ್ವಾ? ಲೆಫ್ಟ್ ಸೈಡಿಗೆ ಮಾರ್ಕ್ ಮಾಡಬೇಕು. ಮೈನಸ್ ಇನ್ಫಿನಿಟಿಯಿಂದ 3 ತನಕ ಈ ಪಾಯಿಂಟ್ ಓಪನ್ ಪಾಯಿಂಟ್ ಅಂತ ಮಾರ್ಕ್ ಮಾಡಬೇಕು. ಅರ್ಥ ಆಗ್ತಾ ಇದೆಯವ? ಮುಂದಿನ ಕ್ವಶನ್ಗೆ ಹೋಗೋಣ ಮಗಳೇ. ಓದು ಮಗಳೇ. ಸಾಲ್ವ್ 3x ಮೈನಸ್ 4/2 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/4 ಮೈನಸ್ 1. ಶೋ ದ ಗ್ರಾಫ್ ಆಫ್ ದ ಸೊಲ್ಯೂಷನ್ಸ್ ಆನ್ ದ ನಂಬರ್ ಲೈನ್. ನೋಡಿ, 4 ಮಲ್ಟಿಪ್ಲೈ ಮಾಡ್ಕೋತೀನಿ ಲೆಫ್ಟ್ ಸೈಡ್ಗೆ. 4 ಟೈಮ್ಸ್ 3x ಮೈನಸ್ 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಮೈನಸ್ 4 ಇಂಟು 2. ಬಹುಶಃ ಕನ್ಫ್ಯೂಷನ್ ಆಗೋಯ್ತೇನು ನೋಡಿ, ಇನ್ನೊಂದ್ಸತಿ ಬರೀತೀನಿ ಮಗಳೇ ಇದನ್ನ. 3x ಮೈನಸ್ 4/2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಐ ಆಮ್ ಟೇಕಿಂಗ್ 2 ಆಸ್ 4 ಆಸ್ ಎಲ್ಸಿಎಂ, ಎಕ್ಸ್ ಪ್ಲಸ್ 1 ಮೈನಸ್ 4. ರೈಟ್ ಆನ್ಸರ್. ಗೊತ್ತಾಯ್ತಾ ಮಗಳೇ? ಸೊ 2 × 2 = 4. 2 ಒಳಗಡೆ ತಗೊಂಡ್ರೆ ಏನಾಯ್ತು? 2 × 3 = 6x ಮೈನಸ್ 8 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 3. ಮೈನಸ್ 3 ಹೆಂಗೆ ಬಂತು? 1 − 4 = −3. ಹೌದಾ? 8 ಈ ಕಡೆಗೆ ಹಾಕೊಳ್ಳಿ, ಎಕ್ಸ್ ಈ ಕಡೆಗೆ ಹಾಕೊಳ್ಳಿ, ಏನಾಗುತ್ತೆ ಮಗಳೇ? 6x − 6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 − 3. ಏಕೆಂದರೆ ಮೈನಸ್ 8 ರೈಟ್ ಹ್ಯಾಂಡ್ ಸೈಡ್ಗೆ ಬಂದಾಗ ಪ್ಲಸ್ 8 ಆಯಿತು. 6x − 6 ಏನು ಮಗು? 5x. 8 − 3 = 5 ಅಲ್ವಾ? ಸೊ 5x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಆದರೆ ಎಕ್ಸ್ ಏನಾಯಿತು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5/5 1 ಅಲ್ವಾ ಮಗ? 5/5 = 1 ಅಂದರೆ ಎಕ್ಸ್ ಯಾವುದಕ್ಕಿಂತ ದೊಡ್ಡದು ಮಗಳೇ? 1ಗಿಂತ ದೊಡ್ಡದು. ಎಕ್ಸ್ ಬಿಲಾಂಗ್ಸ್ ಟು 1 to ∞. ನೋಡಿ ಮಗಳೇ, ಬರೀ ಇನ್ಈಕ್ವಾಲಿಟಿ ಇದ್ದಾಗ ನಾವು ಓಪನ್ ಬ್ರ್ಯಾಕೆಟ್ ಯೂಸ್ ಮಾಡ್ತಾ ಇದ್ವಿ. ಇವಾಗ ಇನ್ಈಕ್ವಾಲಿಟಿ ಇದೆ, ಈಕ್ವಾಲಿಟಿ ಎರಡೂ ಇರೋದ್ರಿಂದ ನಾವು ಯಾವ್ದು ಯೂಸ್ ಮಾಡ್ಬೇಕು ಮಗಳೇ? ಕ್ಲೋಸ್ ಬ್ರ್ಯಾಕೆಟ್ ಅಥವಾ ಬಾಕ್ಸ್ ಬ್ರ್ಯಾಕೆಟ್. ಸೊ ಇದನ್ನ ನಂಬರ್ ಲೈನಲ್ಲಿ ಮೆನ್ಷನ್ ಮಾಡೋಣ. ತುಂಬ ಸಿಂಪಲ್ಲು, 1 ಬರೀರಿ 0 ಬರೀರಿ 1ಗಿಂತ ಮುಂದಕ್ಕೆ, 1ಗಿಂತ ಮುಂದಕ್ಕೆ ಇದಿಷ್ಟು. ದಿಸ್ ಈಸ್ ಎ ರೆಪ್ರೆಸೆಂಟೇಷನ್ ಆಫ್ ದಿ ನಂಬರ್ ಲೈನ್. ಬಟ್ ಈ ಪಾಯಿಂಟನ್ನು ಕ್ಲೋಸ್ಡ್ ಪಾಯಿಂಟ್ ಬರೀಬೇಕು. ದಿಸ್ ಈಸ್ ಕ್ಲೋಸ್ಡ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಪ್ಲಸ್ 1 ಇದೆಯಲ್ಲ, ಇದು ಕ್ಲೋಸ್ಡ್ ಪಾಯಿಂಟು. ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಓದ್ತೀಯ ಮಗಳೇ, ಈಗ ಕ್ವಶನ್ ಯಾವುದು ಅಂತ ಓದಲ್ಲ. ಸಾಲ್ವ್ 3 − 1 − x ಇಸ್ ಲೆಸ್ ದೆನ್ 2 + x + 4. ಏನು ಮಾಡಬೇಕು ಫಸ್ಟು? ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಏನು? 3.
ತ್ರೀ ಇಂಟು ಒನ್ ತ್ರೀನ ಆಮೇಲೆ ಮೈನಸ್ ತ್ರೀ ಎಕ್ಸ್ ಈಸ್ ಲೆಸ್ಸರ್ ದೆನ್ ಏನಾಯ್ತು ಟೂ ಎಕ್ಸ್ ಪ್ಲಸ್ ಏಟ್ ಹೇಗೆ ಬಂತು ಟೂ ಫೋರ್ ಸರ್ ಟೂ ಇಂಟು ಫೋರ್ ಏಟ್ ಟೂ ಇಂಟು ಫೋರ್ ಏಟ್ ಸೊ ಮೈನಸ್ ತ್ರೀ ಎಕ್ಸ್ ರೈಟ್ ಸೈಡ್ಗೆ ಹಾಕಿದ್ರೆ ಏನಾಗುತ್ತೆ ಮಗಳೇ ಪ್ಲಸ್ ತ್ರೀ ಎಕ್ಸ್ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಏಟ್ ಲೆಫ್ಟ್ ಸೈಡ್ಗೆ ಹಾಕಿದ್ರೆ ಮೈನಸ್ ಏಟ್ ಆಗುತ್ತೆ ತ್ರೀ ಮೈನಸ್ ಏಟ್ ತ್ರೀ ಮೈನಸ್ ಏಟ್ ಏನುವ ಮೈನಸ್ ಫೈವ್ ಮೈನಸ್ ಫೈವ್ ಇಸ್ ಲೆಸ್ ದೆನ್ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಏನು ಫೈವ್ ಎಕ್ಸ್ ಸೊ ಏನಾದರೂ ಕ್ಯಾನ್ಸಲ್ ಮಾಡ್ಬೋದಾ ಏನು ಉಳ್ಕೊಳ್ತದೆ ಮೈನಸ್ ಒನ್ ಈಸ್ ಲೆಸ್ ದೆನ್ ಎಕ್ಸ್ ಅಥವಾ ಎಕ್ಸ್ ಈಸ್ ಗ್ರೇಟರ್ ದೆನ್ ಮೈನಸ್ ಅರ್ಥ ಆಯ್ತಾ ಮಗಳೇ ಎಕ್ಸ್ ಗ್ರೇಟರ್ ದೆನ್ ಮೈನಸ್ ಒನ್ ಅಂತ ಹೇಳಿದ್ರೆ ನೋಡಿ ನಂಬರ್ ಲೈನಲ್ಲಿ ಏನಾದರೂ ಬರೆದ್ರೆ ಇದು ಮೈನಸ್ ಒನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಮೈನಸ್ ಒನ್ ಅಂದರೆ ಮೈನಸ್ ಒನ್ ಇಂದ ಮುಂದಕ್ಕೆ ಅರ್ಥ ಆಗ್ತಾ ಇದೆಯಾ ಮಗಳೇ ನಂಬರ್ ಲೈನಲ್ಲಿ ಅಥವಾ ಗ್ರಾಫಲ್ಲಿ ಬಂದರೆ ಹಿಂಗಿರ್ತದೆ ಮತ್ತು ಏನಾದರೂ ನಾವು ಇದನ್ನು ಫಾರ್ಮ್ಯಾಟಲ್ಲಿ ಬರೆದ್ರೆ ಅಂದರೆ ಬ್ರ್ಯಾಕೆಟ್ ಯೂಸ್ ಮಾಡಿ ಬರೆದ್ರೆ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಒನ್ ಟು ಇನ್ಫಿನಿಟಿ ಮೈನಸ್ ಒನ್ ಓಪನ್ನ ಕ್ಲೋಸಾ ಇಲ್ಲ ಮಗಳೇ ಈ ಗ್ರೇಟರ್ ದೆನ್ ಇರುವಾಗ ಓಪನ್ನೇ ಬರೀಬೇಕು ಇನ್ಫಿನಿಟಿ ಯಾವಾಗಲೂ ಓಪನ್ ವೆದರ್ ಇಟ್ ಈಸ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇನ್ಫಿನಿಟಿ ಅದು ಏನೇ ಆಗಲಿ ನಿಮಗೆ ಕ್ವಶನಲ್ಲಿ ಕ್ಲೋಸ್ ಬ್ರ್ಯಾಕೆಟ್ ಕೊಟ್ಟಿರಲಿ ಓಪನ್ ಬ್ರ್ಯಾಕೆಟ್ ಕೊಟ್ಟಿರಲಿ ಇನ್ಫಿನಿಟಿ ಯಾವಾಗಲೂ ಓಪನ್ ಬ್ರ್ಯಾಕೆಟಲ್ಲೇ ಇರಬೇಕು ಅರ್ಥ ಆಯ್ತಾ ಮಗು ಮುಂದಿನ ಕ್ವಶನ್ ಹೋಗೋಣಮ್ಮ ಓದ್ತೀಯ ಮಗಳೇ ಸಾಲ್ವ್ ಫೈವ್ ಎಕ್ಸ್ ಮೈನಸ್ ತ್ರೀ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ಏನ ಶಿಫ್ಟ್ ಮಾಡ್ಬೋದು ಫೈವ್ ಎಕ್ಸ್ ಮೈನಸ್ ತ್ರೀ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ಫೈವ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಅಲ್ವಾ ಮೈನಸ್ ಫೈವ್ ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ ಮಗಳೇ ಪ್ಲಸ್ ಫೈವ್ ಫೈವ್ ಮೈನಸ್ ತ್ರೀ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತ್ರೀ ಎಕ್ಸ್ ಫೈವ್ ಎಕ್ಸ್ ಆ ಕಡೆಗೆ ಹಾಕಿದ್ರೆ ಮೈನಸ್ ಫೈವ್ ಎಕ್ಸ್ ಆಯಿತು ವೆರಿ ಗುಡ್ ವಾಟ್ ಈಸ್ ಫೈವ್ ಮೈನಸ್ ತ್ರೀ ಟೂ ಟೂ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಟೂ ಎಕ್ಸ್ ಟೂ ಟೂ ಕ್ಯಾನ್ಸಲ್ಸ್ ಒನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎಕ್ಸ್ ಓದು ಮಗಳ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ತ್ರೀ ಎಕ್ಸ್ ಮೈನಸ್ ಟೂ ಇಸ್ ಲೆಸ್ ದೆನ್ ಟೂ ಎಕ್ಸ್ ಪ್ಲಸ್ ಒನ್ ಏನು ಮಗಳೇ ಕೊಟ್ಟಿರೋದು ತ್ರೀ ಎಕ್ಸ್ ಮೈನಸ್ ಟೂ ಈಸ್ ಲೆಸ್ ದೆನ್ ಟೂ ಎಕ್ಸ್ ಪ್ಲಸ್ ಒನ್ ಏನು ಮಾಡಬೇಕು ಶಿಫ್ಟ್ ಟೂ ಎಕ್ಸ್ನ ಶಿಫ್ಟ್ ಮಾಡ್ಕೊಳ್ಳಿ ತ್ರೀ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಟೂ ರೈಟ್ ಸೈಡ್ಗೆ ಹೋದ್ರೆ ಏನಾಯಿತು ಪ್ಲಸ್ ಟೂ ಆಯಿತು ಟೂ ಪ್ಲಸ್ ಒನ್ ತ್ರೀ ವಾಟ್ ಈಸ್ ತ್ರೀ ಎಕ್ಸ್ ಮೈನಸ್ ಟೂ ಎಕ್ಸ್ ಎಕ್ಸ್ ಒನ್ ಎಕ್ಸ್ ಈಸ್ ಲೆಸ್ಸರ್ ದೆನ್ ತ್ರೀ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ತ್ರೀ ಓಪನ್ ಬ್ರ್ಯಾಕೆಟ್ ಯಾಕೆ ಈಕ್ವಾಲಿಟಿ ಕೊಟ್ಟಿಲ್ಲ ಅದಕ್ಕೆ ನೋಡಿ ಮೈನಸ್ ಇನ್ಫಿನಿಟಿಯಿಂದ ತ್ರೀ ತನಕ ಸೊ ಆರೋ ಡೈರೆಕ್ಷನ್ ಈ ಕಡೆಗೆ ಬರಬೇಕು ಅರ್ಥ ಆಯ್ತಲ್ವಾ ಮೈನಸ್ ಇನ್ಫಿನಿಟಿ ಟು ತ್ರೀ ಮತ್ತೆ ಕೃಷ್ಣ ಹೋಗೋಣ ವಿದ್ಯಾರ್ಥಿಗಳೇ ಇದನ್ನು ನೋಟ್ ಮಾಡಿಕೊಳ್ಳಿ ವಿಡಿಯೋ ಬೇಕಾದರೆ ಪಾಸ್ ಮಾಡಿ ಕೂಡ ತಿಳ್ಕೊಬೋದು ಮುಂದಿನ ಕ್ವೆಶನ್ ಓದು ಮಗಳೇ ಸಾಲ್ವ್ ಟೂ ಆಫ್ ಟೂ ಎಕ್ಸ್ ಪ್ಲಸ್ ತ್ರೀ ಮೈನಸ್ ಟೆನ್ ಇಸ್ ಲೆಸ್ ದೆನ್ ಸಿಕ್ಸ್ ಆಫ್ ಸಿಕ್ಸ್ ಮೈನಸ್ ಎಕ್ಸ್ ಮೈನಸ್ ಟೂ ಓಕೆ ಟೂ ಆಫ್ ಟೂ ಎಕ್ಸ್ ಪ್ಲಸ್ ತ್ರೀ ಟೂ ಟೈಮ್ಸ್ ಟೂ ಎಕ್ಸ್ ಪ್ಲಸ್ ತ್ರೀ ಮೈನಸ್ ಟೆನ್ ಇಸ್ ಲೆಸ್ ದೆನ್ ಸಿಕ್ಸ್ ಟೈಮ್ಸ್ ಎಕ್ಸ್ ಮೈನಸ್ ಟೂ ಟೂ ಬ್ರ್ಯಾಕೆಟ್ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ ಮಗಳೇ ದೇರ್ ಫೋರ್ ಟೂ ಇಂಟು ಟೂ ಫೋರ್ ಎಕ್ಸ್ ಪ್ಲಸ್ ಟೂ ಇಂಟು ತ್ರೀ ಸಿಕ್ಸ್ ಇವರಾಗಿ ಇಡಬೇಕು ಮೈನಸ್ ಟೆನ್ ಈಸ್ ಲೆಸ್ಸರ್ ದೆನ್ ಸಿಕ್ಸ್ ಎಕ್ಸ್ ಸಿಕ್ಸ್ ಎಕ್ಸ್ ಮೈನಸ್ ಏನು ಮಗಳೇ ಟ್ವೆಲ್ ಸಿಕ್ಸ್ ಎಕ್ಸ್ ಮೈನಸ್ ಟ್ವೆಲ್ ಸೊ ಫೋರ್ ಎಕ್ಸ್ ರೈಟ್ ಸೈಡಿಗೆ ತೊಗೊಳ್ಳೋಣ ಏನಾಗುತ್ತೆ ಮೈನಸ್ ಫೋರ್ ಎಕ್ಸ್ ವೆರಿ ಗುಡ್ ಸಿಕ್ಸ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಆಯಿತು ಸಿಕ್ಸ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಏನು ಟೂ ಎಕ್ಸ್ ಆಯಿತು ಟ್ವೆಲ್ವ್ ಈ ಕಡೆ ತೊಗೊಳ್ಳೋಣ ಪ್ಲಸ್ ಟ್ವೆಲ್ವ್ ಸಿಕ್ಸ್ ಮೈನಸ್ ಟೆನ್ ಅಂದರೆ ಮೈನಸ್ ಫೋರ್ ಹೌದಲ್ವಾ ಮೈನಸ್ ಟ್ವೆಲ್ವ್ ಹೋಗಿ ಪ್ಲಸ್ ಟ್ವೆಲ್ವ್ ಆಯಿತು ಸಿಕ್ಸ್ ಮೈನಸ್ ಟೆನ್ ಈಸ್ ಮೈನಸ್ ಫೋರ್ ಟ್ವೆಲ್ವ್ ಮೈನಸ್ ಫೋರ್ ಈಸ್ ಏಟ್
ಹೌದಾ? ಇದೆಲ್ಲ ದೇರ್ ಫೋರೇ ಬರೀಬೇಕು ನೋಡಲೆ. ಸೊ ಟೂ ಫೋರ್ ಸಾ ಏಟ್ ಹೌದಲ್ವಾ? ದೇರ್ ಫೋರ್ ಫೋರ್ ಈಸ್ ಲೆಸ್ ದೆನ್ ಎಕ್ಸ್, ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಫೋರ್ ಹೌದಲ್ವಾ? ಸೊ ಫೋರ್ ಲೆಸ್ ದೆನ್ ಎಕ್ಸ್ ಅಂದ್ರೆ ಒಂದೇ, ಎಕ್ಸ್ ಗ್ರೇಟರ್ ದೆನ್ ಫೋರ್ ಅಂದ್ರೆ ಒಂದೇ. ಎಕ್ಸ್ ಬಿಲಾಂಗ್ಸ್ ಟು 4 ಟು ಇನ್ಫಿನಿಟಿ ಓಪನ್ ಬ್ರಾಕೆಟ್. ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಮಾಡಿ ಅಂತ ಹೇಳಿಲ್ಲ, ಆಗಿದ್ರೂ ಹೇಳ್ಕೊಡ್ತಾ ಇರ್ತೀನಿ ಅವಾಗವಾಗ. ಇಲ್ಲಿ 4 ಅಂತ ಬರೀರಿ, ಇಲ್ಲಿ 0 ಬರೀಲೇಬೇಕು ವಿದ್ಯಾರ್ಥಿಗಳೇ. 4 ಹತ್ರ ಓಪನ್ ಪಾಯಿಂಟ್ ಬರೋದು. ಸೊ ಆರೋ ಮಾರ್ಕ್ ಯು ಹ್ಯಾವ್ ಟು ರೈಟ್ ಇಟ್ ಟುವರ್ಡ್ಸ್ ರೈಟ್ ಸೈಡ್. ಅರ್ಥ ಆಗ್ತಾ ಇದೆಯಾ? ಮುಂದಿನ ಕ್ವಶನ್ಗೆ ಹೋಗೋಣ. Solve 37 minus of 3x plus 5 is greater than or equal to 9x minus 8 of x minus 3. Very good. ಏನಾಯ್ತು? 37 ಬ್ರಾಕೆಟ್ ಓಪನ್ ಮಾಡ್ಕೊಂಡ್ಬಿಟ್ರೆ ಏನಾಯ್ತಮ್ಮ? ಮೈನಸ್ 3x ಮೈನಸ್ 5 ಹೌದಲ್ವಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9x ಮೈನಸ್ 8x. ಮೈನಸ್ ಇಂಟು ಮೈನಸ್ ಏನಪ್ಪ? ಪ್ಲಸ್. ಪ್ಲಸ್ 8 ಇಂಟು 3 24 ಹೌದಲ್ವಾ? ರೈಟ್. ಸೊ ಏನಾಯ್ತು? 37 ಮೈನಸ್ 5 ಎಷ್ಟು? 32. 32 ಹೌದಾ? 32 ಮೈನಸ್ 3x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 24. ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಮೈನಸ್ ಎಕ್ಸ್ ಆಯಿತು. ದೇರ್ ಫೋರ್ ಮೈನಸ್ ಎಕ್ಸ್ ಮೈನಸ್ 3x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಮೈನಸ್ 32 ಹೌದಾ? ಸೊ ಮೈನಸ್ ಎಕ್ಸ್ ಮೈನಸ್ 3x ಏನು ಮಗ್ಲೆ? ಮೈನಸ್ 4x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಮೈನಸ್ 32 ಈಸ್ ಮೈನಸ್ 8. ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಮಗಳೇ? ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಹೌದಲ್ವಾ? ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 2 ಕ್ಲೋಸ್ಡ್ ಬ್ರಾಕೆಟ್ 2. ಯಾಕೆ ಮಗಳೆ ಕ್ಲೋಸ್ಡ್ ಬ್ರಾಕೆಟ್? ಇನ್ಕ್ಲೂಡೆಡ್. ಓಕೆನಾ? ನಂಬರ್ ಲೈನಲ್ಲಿ ಬರೆಯೋಣ. ಸೊ 2 ಇನ್ಕ್ಲೂಡ್ ಮಾಡಬೇಕಾ? ಕರೆಕ್ಟಾ ಮಗಳೇ? ಸೊ ಮೈನಸ್ ಇನ್ಫಿನಿಟಿಯಿಂದ 2 ಅಂದರೆ ಲೆಫ್ಟ್ ಬರಬೇಕಾ ರೈಟ್ ಬರಬೇಕಾ? ಯಾರ ಮಾರ್ಕು ಲೆಫ್ಟಿಗೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಮೈನಸ್ ಇನ್ಫಿನಿಟಿ ಟು 2 ರೈಟ್. ಸೊ ಫಾಲೋಯಿಂಗ್ ದಿಸ್ ವಿ ಶಾಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಓದು ಮಗಳೇ. ಸಾಲ್ವ್ ಎಕ್ಸ್ ಬೈ 3 ಇಸ್ ಗ್ರೇಟರ್ ದೆನ್ ಎಕ್ಸ್ ಬೈ 2 ಪ್ಲಸ್ 1. ಓಕೆ. ಸೊ therefore x by 3 is greater than x plus 2 by 2 correct alvaba? Yes. LCM ತಗೊಂಡ್ವಿ, ಏನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು? ಇವಾಗ 2 ಲೆಫ್ಟ್ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ? 2x is greater than 3. ರೈಟ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮಗಳೇ? 3 ಟೈಮ್ಸ್ x ಪ್ಲಸ್ 2 ಅಲ್ವಾ? ಸೊ therefore 2x is greater than 3x plus 6 ಹೌದಲ್ಲ? ಓಕೆ. ಸೊ 3x ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ ಏನಾಗುತ್ತೆ ಮಗಳೇ? ಮೈನಸ್ 2x ಮೈನಸ್ 3x ಈಸ್ ಗ್ರೇಟರ್ ದೆನ್ 6. ವಾಟ್ ಈಸ್ 2x ಮೈನಸ್ 3x? ಮೈನಸ್ x. ಮೈನಸ್ x ಈಸ್ ಗ್ರೇಟರ್ ದೆನ್ 6. ಮೈನಸ್ x ಈಸ್ ಗ್ರೇಟರ್ ದೆನ್ 6 ಅಂದ್ರೆ ಒಂದೇ ರೈಟ್. x ಈಸ್ ಲೆಸ್ಸರ್ ದೆನ್ ಮೈನಸ್ 6 ಅಂದ್ರೆ ಒಂದೇ. ಯಾಕೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಈಸ್ ಲೆಸ್ ದೆನ್ ಮೈನಸ್ 6 ಬಂತು. ಸೊ ದೇರ್ ಫೋರ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ 6. ನಂಬರ್ ಲೈನಲ್ಲಿ ಬರೆಯೋಣ. ಎಲ್ಲಿ ತನಕ ಮಗಳೇ? ಮೈನಸ್ ಇನ್ಫಿನಿಟಿಯಿಂದ ಪ್ರಾರಂಭ ಆಗಿ ಎಲ್ಲಿ ತನಕ ಬರ್ತದೆ? ಮೈನಸ್ 6 ತನಕ. 0 ಇಲ್ಲೆಲ್ಲೋ ಬರ್ತದೆ. ಶೇಡಿಂಗ್ ಲೆಫ್ಟಿಗೆ ಮಾಡಬೇಕಾ ರೈಟಿಗೆ ಮಾಡಬೇಕಾ? ಲೆಫ್ಟಿಗೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕ್ವೆಶನ್ ಓದಿ ಮಗಳೇ. ಸಾಲ್ವ್ 3 ಆಫ್ ಎಕ್ಸ್ ಮೈನಸ್ 2 ಬೈ 5 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 5 ಆಫ್ 2 ಮೈನಸ್ ಎಕ್ಸ್ ಬೈ 3. ಸೊ ಫಸ್ಟ್ ಏನು ಮಾಡೋಣ? ಈ 3 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ 3 ಇಂಟು 3 9 ಆಯಿತು ಹೌದಾ? 9 ಟೈಮ್ಸ್ ಏನು ಬರೀಬೇಕು ಮಗು? 9 ಟೈಮ್ಸ್ ಎಕ್ಸ್ ಮೈನಸ್ 2 ಲೆಸ್ ದನ್ ಆರ್ ಈಕ್ವಲ್ ಟು 5. ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮುಂಚೆ ಒಂದು 5 ಇತ್ತು, ಇವಾಗ ಒಂದು 5 ಬಂತು. 5 ಇಂಟು 5 ಏನು? 25. ಆದ್ಮೇಲೆ ಬ್ರಾಕೆಟಲ್ಲಿ ಏನು ಬರೀಬೇಕು? 2 ಮೈನಸ್ ಎಕ್ಸ್. ಪರ್ಫೆಕ್ಟ್ ಮಗಳೇ. ಸೊ 9 ಹೊರಗಡೆ ತಗೊಂಡ್ರೆ ದೇರ್ ಫೋರ್ ಬರೀಬೇಕು 9 ಇಂಟು ಎಕ್ಸ್ 9x. 9 ಇಂಟು 2 18 ಲೆಸ್ ದೆನ್ ಆರ್ ಈಕ್ವಲ್ ಟು 25 ಇಂಟು 2 15. 25 ಇಂಟು ಎಕ್ಸ್ 25x
ಹೌದಾ? 25x ಲೆಫ್ಟ್ ಸೈಡಿಗೆ ತಗೊಂಬಾಗ್ಲೇ 25x ಪ್ಲಸ್ 9x ಬಂತು, ಹೌದಾ? ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 50 + 18. 50 + 18 ಏನು? 68. 25x ಪ್ಲಸ್ 9x ಎಷ್ಟು? 34x. ವೆರಿ ಗುಡ್, ವೆರಿ ಗುಡ್. ಲೆಸ್ ದೆನ್ ಆರ್ ಈಕ್ವಲ್ ಟು 68. 34x 34 ಗೆ 68 ಎಷ್ಟೊತ್ತಿಗೆ ಆನ್ಸರ್ ಆಗುತ್ತೆ? 2 times. ದೇರ್ಫೋರ್ x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ದೇರ್ಫೋರ್ x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 2. ಓಪನ್ ಬ್ರ್ಯಾಕೆಟಾ ಕ್ಲೋಸ್ ಬ್ರ್ಯಾಕೆಟಾ? ಕ್ಲೋಸ್ ಬ್ರ್ಯಾಕೆಟ್. ಯಾಕೆ? ಈಕ್ವಾಲಿಟಿ ಇದೆ ಆದ್ರಿಂದ, ಹೌದಲ್ವಾ? ಸೊ ನಂಬರ್ ಲೈನಲ್ಲಿ ಮಾರ್ಕ್ ಮಾಡಿದ್ರೆ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡಬೇಕು? 2 ಮಾರ್ಕ್ ಮಾಡಬೇಕು ವಿತ್ ಕ್ಲೋಸ್ಡ್ ಪಾಯಿಂಟ್. ಸೊ ಲೆಫ್ಟಿಗೆ ಬರಬೇಕಾ ರೈಟಿಗೆ ಬರಬೇಕಾ? ಲೆಫ್ಟಿಗೆ ಬರಬೇಕು. ಯಾಕೆ? ಮೈನಸ್ ಇನ್ಫಿನಿಟಿಯಿಂದ ಶುರುವಾಗ್ತಾ ಇದೆ. ಸೊ ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ದಿಸ್ ಇನ್ ನಂಬರ್ ಲೈನ್, ಮೈನಸ್ ಇನ್ಫಿನಿಟಿಯಿಂದ 2 ತನಕ. ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ಎನಿ ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಓದೋ ಮೊದಲೇ, ಎಕ್ಸ್ ಬೈ 4 ಇಸ್ ಲೆಸ್ ದೆನ್ 5x ಮೈನಸ್ 2/3 ಮೈನಸ್ 7x ಮೈನಸ್ 3/5. ಓಕೆ, ಸೊ ಎಕ್ಸ್ ಬೈ 4 ಈಸ್ ಲೆಸ್ಸರ್ ದೆನ್ 5 times 5x ಮೈನಸ್ 2. ಹೇಗೆ ಬಂತು ಹೇಳ್ತೀಯಮ್ಮ? 5 ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಮೈನಸ್ 3 times 7x - 3 ಇದೇಗೆ ಬಂತು? 3 ಇಂದ ಮಲ್ಟಿಪ್ಲೈ ಮಾಡಿ. ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು ಬರೀಬೇಕು? 15. ವೆರಿ ಗುಡ್, ವೆರಿ ಗುಡ್. 15 ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಿಡಿ, ಹೌದಲ್ವಾ? ಏನಾಗುತ್ತೆ? ದೇರ್ ಫೋರ್ 15 ಇಲ್ಲಿ ಬರೀತೀನಿ. ದೇರ್ ಫೋರ್ 15x/4 ಲೆಸ್ಸರ್ ದೆನ್ 5 × 5 ಏನು ಮಗಳೇ? 25x ಮೈನಸ್ 10 ಮೈನಸ್ 21x ಪ್ಲಸ್ 9. ಸೊ ನಾವು 25 - 21 ಅಂದರೆ ಏನು ಮಗಳೇ? 4. ಮೈನಸ್ 10 ಪ್ಲಸ್ 9 ಅಂದರೆ 4x - 1. 15x/4 ಈಸ್ ಲೆಸ್ಸರ್ ದೆನ್ 4x - 1, ಹೌದಾ? ಇದು ಕಂಟಿನ್ಯೂ ಮಾಡೋಣ ಮಗಳೇ ಇದ್ರದ್ದು. ಸೊ 15x ಈಸ್ ಲೆಸ್ಸರ್ ದೆನ್ 4 × 4 16x ಮೈನಸ್ 4 × 1 4. 4 ಲೆಫ್ಟಿಗೆ ತಗೊಳ್ಳಿ, ಏನಾಗುತ್ತೆ? ಪ್ಲಸ್ 4 ಆಗುತ್ತೆ. ಲೆಸ್ಸರ್ ದೆನ್ 16x ಮೈನಸ್ 15x. ದೇರ್ಫೋರ್ 4 ಈಸ್ ಲೆಸ್ಸರ್ ದೆನ್ ಎಕ್ಸ್, ಅಥವಾ ಎಕ್ಸ್ ಈಸ್ ಗ್ರೇಟರ್ ದೆನ್ 4. ಎಕ್ಸ್ ಬಿಲಾಂಗ್ಸ್ ಟು 4 to infinity ಓಪನ್ ಬ್ರ್ಯಾಕೆಟ್. ಗೊತ್ತಾಗ್ತಾ ಇದೆಯಮ್ಮ? ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಕ್ವೆಶನ್, 2x - 3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3x - 2/4 ಮೈನಸ್ 2 - x/5. ಸೊ ಏನು ಮಾಡೋಣ? ಎಲ್ಸಿಎಂ ತಗೋಣ. 2x - 1/3 ಗ್ರೇಟರ್ ದೆನ್ 5 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟಾಗಿ ಬರೀಲ್ಲ ಮಗಳೇ. 15x - 10, ಹೌದಾ? ಮೈನಸ್ 4 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4 × 2 = 8. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 4x ಡಿವೈಡೆಡ್ ಬೈ 20. 5 × 4 = 20. ದೇರ್ಫೋರ್ 2x - 1/3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 15x + 4x ಅಂದ್ರೆ ಏನು? 19x. ಮೈನಸ್ 10 - 8 ಅಂದರೆ -18 ಡಿವೈಡೆಡ್ ಬೈ 20. ಗೊತ್ತಾಗ್ತಾ ಇದೆಯಮ್ಮ? ರೈಟ್. ಸೊ ಲೆಫ್ಟಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 20 × 2 = 40x ಮೈನಸ್ 20 ಲೆಸ್ ದೆನ್ ಆರ್ ಈಕ್ವಲ್ ಟು 19 × 3 = 57x ಮೈನಸ್ 18 × 4 = 54, ಹೌದಲ್ವಾ? ರೈಟ್. ಸೊ 54 ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಳ್ಳಿ, 20 ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಳ್ಳಿ. 54 ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಳ್ಳಿ, 40x ರೈಟ್ ಸೈಡಿಗೆ ತೊಗೊಳ್ಳಿ. ಏನಾಗುತ್ತೆ? 54 - 20 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 57x. ಇಲ್ಲಿ ಬರೀತೀನಿ 57x - 40x, ಹೌದಲ್ವಾ?
ಸೊ ದೇರ್ ಫೋರ್ 54 ಮೈನಸ್ 20 ಏನಮ್ಮ 34. 57 ಮೈನಸ್ 40 57 ಮೈನಸ್ 17 ಈಸ್ ಗ್ರೇಟರ್ ದೆನ್ ಹೌದಾ 17x. ಸೊ 17 1 17 2 34. ದೇರ್ ಫೋರ್ 2 is greater than x, or x is lesser than 2, x belongs to minus infinity to open bracket. ಗೊತ್ತಾಯ್ತು ಮಗಳೇ? ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಇನ್ ಔಟ್ ಆಫ್ ದಿಸ್. ನೆಕ್ಸ್ಟ್ ಕ್ವೆಶನ್, ಸಾಲ್ವ್ x ಬೈ 2 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5x ಮೈನಸ್ 2/3 ಮೈನಸ್ 7x ಮೈನಸ್ 3/5. ದೇರ್ ಫೋರ್ ಎಕ್ಸ್ ಬೈ 2 ಹಾಗೆ ಬರೀತೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇಲ್ಲೇನಿದೆ 5x ಮೈನಸ್ 2. 5 ಇಂದ ಮಲ್ಟಿಪ್ಲೈ ಮಾಡೋಣ, ಹೌದಾ? ಡೈರೆಕ್ಟ್ ಆಗಿ ಬರೀಲ್ಲ, 5 into 5 25x, 5 into 2 10, ಮೈನಸ್ 7 into 3 21x, 3 into 3 9. ಪ್ಲಸ್ 9 ಯಾಕೆ ಬಂತು ಮಗಳೇ? ಮೈನಸ್ ಇತ್ತು, ಮೈನಸ್ ಪ್ಲಸ್ ಆಯಿತು. ಡಿವೈಡೆಡ್ ಬೈ ಏನು ಬರೀಬೇಕವ? 15 ಬರೀಬೇಕು. ಯಾಕೆ? 3 into 5 into 3. ಓಕೆ, ಲೆಫ್ಟ್ ಸೈಡಿಗೆ ಮಲ್ಟಿಪ್ಲೈ ಮಾಡಿಕೊಳ್ಳ. ದೇರ್ ಫೋರ್ 15x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 times. 2 ಎಲ್ಲಿಂದ ಬಂತು? ಈ 2 ರೈಟ್ ಹ್ಯಾಂಡ್ ಸೈಡಿಗೆ ಹೋಯಿತು. 25 minus 21 ಏನು? 4x. ವೆರಿ ಗುಡ್, ಬಿ ಕಾನ್ಫಿಡೆಂಟ್. ಮೈನಸ್ 10 ಪ್ಲಸ್ 9 ಏನು? ಮೈನಸ್ 1. ದೇರ್ ಫೋರ್ 15x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 into 2 8x ಮೈನಸ್ 2. ಹೌದಲ್ ಬಾಬಾ? 15x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8x ಮೈನಸ್ 2, ರೈಟ್? 8x ಈ ಕಡೆ ತಗೊಂಡ್ರೆ ಏನಾಗುತ್ತೆ ಮಗಳೇ? ಏನಾಗುತ್ತೆ? 15x ಮೈನಸ್ 8x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2. ಹೌದಲ್ವಾ? ವಾಟ್ ಈಸ್ 15 minus 8? 7x. 7x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2. ದೇರ್ ಫೋರ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2/7. ಗೊತ್ತಾಗ್ತಾ ಇದೆಯಮ್ಮ? ಸೊ ಮೈನಸ್ ಇನ್ಫಿನಿಟಿಯಿಂದ ಮೈನಸ್ 2/7 ತನಕ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಿರುತ್ತೆ. ಇದನ್ನು ಕ್ಲೋಸ್ ಮಾಡಬೇಕಲ್ವಮ್ಮ? ರೈಟ್. ಸೊ ದಿಸ್ ಈಸ್ ದಿ ಡೈರೆಕ್ಷನ್. ಆ ಡೈರೆಕ್ಷನ್ ರೈಟಾ ಲೆಫ್ಟಾ? ಲೆಫ್ಟ್. ಸೊ ನೀವು ಇದನ್ನೇನಾದರೂ ಬೇರೆ ಥರ ಬರೆದ್ರೆ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ 2/7 ಕ್ಲೋಸ್ ಬ್ರಾಕೆಟ್. ಯಾಕೆ? ಇನ್ಕ್ಲೂಡ್ ಆಗಿದೆ. ಗೊತ್ತಾಗ್ತಾ ಇದೆಯಾ ಮಗಳೇ? ಸೊ ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ವಿದ್ಯಾರ್ಥಿಗಳೇ, ಈಗ ಕೆಲವು ವರ್ಡ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ ಮಗಳೇ, ಫಸ್ಟ್ ಕ್ವೆಶನ್. ರವಿ ಆಬ್ಟೈನ್ಡ್ 70 and 75 ಮಾರ್ಕ್ಸ್ ಇನ್ ಫಸ್ಟ್ 2 ಯೂನಿಟ್ ಟೆಸ್ಟ್. ಫೈಂಡ್ ದ ಮಿನಿಮಮ್ ಮಾರ್ಕ್ಸ್ ಯು ಶುಡ್ ಗೆಟ್ ಇನ್ ದ ಥರ್ಡ್ ಟೆಸ್ಟ್ ಟು ಹ್ಯಾವ್ ಅನ್ ಆವರೇಜ್ ಆಫ್ ಅಟ್ ಲೀಸ್ಟ್ 60 ಮಾರ್ಕ್ಸ್. ಆವರೇಜ್ ಎಷ್ಟು ಬರಬೇಕು ಮಗಳೇ? 60 ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಅಂತ ಬರೆದ್ ಬಿಡ್ತೀನಿ, ಹೌದಾ? ಸೊ ಫಸ್ಟ್ ಟೆಸ್ಟ್ ಅಲ್ಲಿ ಎಷ್ಟು ಬಂತು? 70 ಬಂತು. ಸೆಕೆಂಡ್ ಟೆಸ್ಟ್ ಅಲ್ಲಿ ಎಷ್ಟು ಬಂತು? 75. ಥರ್ಡ್ ಟೆಸ್ಟ್ ಅನ್ನ ಎಕ್ಸ್ ಅಂತ ಕರೆಯೋಣ. ಮೂರದ್ದು ಆವರೇಜ್ ಅಂತ ಬಂದಾಗ ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕಮ್ಮ? 3/3. ಹೌದಲ್ವಾ ಮಗಳೇ? 70 + 75 ಎಷ್ಟಮ್ಮ? 145. ದೇರ್ ಫೋರ್ 145. ವೆರಿ ಗುಡ್. 145 ಪ್ಲಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 into 3. ಇದು ಹೆಂಗ್ ಬಂತು 60 into 3 ಮಗಳೇ? 3 ಇಂದ ಮಲ್ಟಿಪ್ಲೈ ಮಾಡಿದ್ವಿ. ದೇರ್ ಫೋರ್ ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 into 3 ಏನ್ ಮಗಳೇ? 180. 180 ಮೈನಸ್ 145 ಅಂತ ಬರೀಲವ? ವಾಟ್ ಈಸ್ 180 ಮೈನಸ್ 145? 35. ಒಂದ್ಸತಿ ಕ್ಯಾಲ್ಕುಲೇಟರ್ ವೆರಿಫೈ ಮಾಡ್ಕೊಂಡ್ಬಿಡು ಮಗಳೇ. ಇಲ್ಲ ಇಟ್ಕೊಂಡು ಮಾಡಪ್ಪ. 180 ಮೈನಸ್ 145 ಏನಾಯ್ತು? 35. ಸೊ ಆದ್ರಿಂದ ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35. ಏನು ಆ ಸ್ಟೂಡೆಂಟ್ಗೆ ಎಷ್ಟು ಮಾರ್ಕ್ಸ್ ಬರಬೇಕು? 35. ಅಟ್ಲೀಸ್ಟ್ 35. ಆವರೇಜ್ ಅಲ್ಲ, ಮಿನಿಮಮ್ 35. 35 ಮೇಲೆ ಎಷ್ಟಾದ್ರು ತೆಗಿಬೋದು. ಅರ್ಥ ಆಯ್ತಮ್ಮ? ಸೊ ಫೈನ್. ನೆಕ್ಸ್ಟ್ ಕ್ವೆಶನ್ ಓದ್ತೀಯ ಮಗಳೇ. ದ ಮಾರ್ಕ್ಸ್ ಆಬ್ಟೈನ್ ಬೈ ಅ ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಇನ್ ಫಸ್ಟ್ ಅಂಡ್ ಸೆಕೆಂಡ್ ಟರ್ಮಿನಲ್ ಎಕ್ಸಾಮಿನೇಷನ್ ಆರ್ 62 and 48 ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಮಿನಿಮಮ್ ಮಾರ್ಕ್ಸ್ ಯು ಶುಡ್ ಗೆಟ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಟು ಹ್ಯಾವ್ ಅನ್ ಆವರೇಜ್ ಆಫ್ ಅಟ್ ಲೀಸ್ಟ್ 60 ಮಾರ್ಕ್ಸ್. ಸೊ ಕಳೆದ ಪ್ರಾಬ್ಲಮಲ್ಲೂ 60 ಮಾರ್ಕ್ಸ್ ಇತ್ತು, ಈ ಪ್ರಾಬ್ಲಮಲ್ಲೂ 60 ಮಾರ್ಕ್ಸ್ ಇತ್ತು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಅಂತ ಬರೆದ್ಬಿಡ್ತಾ ಇದ್ದೀನಿ.
ಎಷ್ಟು ಪರೀಕ್ಷೆ? ಥರ್ಡ್ ಟೆಸ್ಟ್ ತಾನೇ? ಓಕೆ ಫೈನ್. ಸೊ ಫಸ್ಟ್ ಟರ್ಮಿನಲ್ಲಿ ಎಷ್ಟು ಬಂದಿದೆ? 62. ಸೆಕೆಂಡ್ ಅಗಲೇ ಎಷ್ಟು ಬಂದಿದೆ? 48. ಮೂರನೇದು ಏನು ಅನ್ಕೊಳ್ಳೋಣ? ಎಕ್ಸ್ ಡಿವೈಡೆಡ್ ಬೈ 3. ಹೌದಾನೆ? ಸೊ ಏನಾಯ್ತು ಮಗಳೇ? ಸೊ 62 + 48 ಏನು? 110. ನೋಡ್ಕೊಂಬಿಡಪ್ಪ, 62 + 48 = 110. ಸೊ ದೇರ್ ಫೋರ್ 110 + 6 > 180. 180 ಹೆಂಗ್ ಬಂತು? ಇವಾಗ ದೇರ್ ಫೋರ್ ಏನ್ ಬರೀಬೇಕು? ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 180 - 110. ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70 ಬರಬೇಕು. ಸೊ ಆ ವಿದ್ಯಾರ್ಥಿಗೆ 70 ಹೆಚ್ಚಿನ ಅಂಕಗಳು ಬರಬೇಕು. ಕಡೆ ಪಕ್ಷ 70 ಬಂದ್ರೆ 60% ಆಗ್ತದೆ ಅಲ್ವಾ ಮಗಳೇ? ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ಟು ರಿಸೀವ್ ಗ್ರೇಡ್ ಎ ಇನ್ ಅ ಕೋರ್ಸ್, ಒನ್ ಮಸ್ಟ್ ಒಬ್ಟೇನ್ ಅನ್ ಆವರೇಜ್ ಆಫ್ 90 marks ಆರ್ ಮೋರ್ ಇನ್ 5 examinations, ಈಚ್ ಆಫ್ 100 marks. ಇಫ್ ಸುನಿತಾಸ್ ಮಾರ್ಕ್ಸ್ ಇನ್ ಫಸ್ಟ್ 4 examinations ಆರ್ 87, 92, 94, and 95, ಫೈನ್ ಮಿನಿಮಮ್ ಮಾರ್ಕ್ಸ್ ದಟ್ ಸುನಿತಾ ಮಸ್ಟ್ ಒಬ್ಟೇನ್ ಇನ್ 5th examination ಟು ಗೆಟ್ ಗ್ರೇಡ್ ಎ ಇನ್ ದ ಕೋರ್ಸ್. ನೋಡು ಮಗಳೇ, ಒಟ್ಟು ಎಷ್ಟು ಎಕ್ಸಾಮ್ ಇದೆ? 5 exam ಇದೆ. ಎಷ್ಟು ಎಕ್ಸಾಮ್ ಮಾಲಕ್ ಮಾರ್ಕ್ಸ್ ಕೊಟ್ಟಿದ್ದಾರೆ? 4 exam. ಹೌದಾ? ಏನೇನು? 87 + 92 + 94 + 95 + ಏನಂತ ಬರ್ಕೊಳ್ಳಿ? ಎಕ್ಸ್ ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ 5. ಯಾಕೆ 5? 5 exam ಆಯ್ತು. ಸೊ ಆವರೇಜ್ ಎಷ್ಟು ಬರಬೇಕು? 90 ಬರಬೇಕು. ಹೌದಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90. ಇದು ಆ್ಯಡ್ ಮಾಡ್ತೀಯ ಮಗಳೇ? ಏನಮ್ಮ, 87 + 92 + 94 + 95 ಎಷ್ಟಾಯ್ತು ನೋಡು ಮಗಳೇ? 368. ಓಕೆ, ದೇರ್ ಫೋರ್ ನೋಡ್ಕಂದ 368 + 6 > 450. ಹೌದಾ? ಯಾಕೆ 450? 90 × 5. ದೇರ್ ಫೋರ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 450 - 368. ಯಾಕೆ ಮಗಳೇ? 368 ರೈಟ್ ಹ್ಯಾಂಡ್ ಸೈಡಿಗೆ ಬಂತು. ಹೌದಾ? ದೇರ್ ಫೋರ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಾಯ್ತು ಮಗಳೇ? 82 ಬರ್ತದಾ? ಕ್ಯಾಲ್ಕುಲೇಟ್ ಮಾಡಿದೀಮ್ಮ? 82. ನಿಮಗೆ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇದೆ, ನೀವು ಖಂಡಿತ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಾ ಇದೆಯಾ ಮಗು? ಓಕೆ, ಓದುವ ನೆಕ್ಸ್ಟ್ ಕ್ವೆಶನ್. ಫೈಂಡ್ ಆಲ್ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟಿಜರ್ಸ್, ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದನ್ 5 ಸಚ್ ದಟ್ ದೇರ್ ಸಮ್ ಈಸ್ ಲೆಸ್ ದನ್ 23. ಕಾನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟಿಜರ್ಸ್. ಈವನ್ ಪಾಸಿಟಿವ್ ಇಂಟಿಜರ್ ಅಂದ್ರೆ ಏನು ಗೊತ್ತಾ ಮಗಳೇ? 2n, ನೆಕ್ಸ್ಟ್ ಟರ್ಮ್ 2n + 2, ಈವನ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ 4 ಆದ್ರೆ ನೆಕ್ಸ್ಟ್ ಈವನ್ ನಂಬರ್ ಏನು? 6 ಆದ್ರೆ 8, ಆ ತರ. ಸೊ ಬೋತ್ ಆಫ್ ವಿಚ್ ಆರ್ ಗ್ರೇಟರ್ ದೆನ್ 5, ಅದನ್ನ ಆಮೇಲೆ ನೋಡೋಣ. ಸಚ್ ದಟ್ ದೇರ್ ಸಮ್ ಈಸ್ ಪ್ಲಸ್ ಅಲ್ವಾ, ಈಸ್ ಲೆಸ್ಸರ್ ದೆನ್ 23. ದೇರ್ ಫೋರ್ 2n + 2n ಏನ್ ಮಗಳೇ? 4n. ಈಸ್ ಲೆಸ್ಸರ್ ದೆನ್ 23 - 2 = 21. ಆದ್ರಿಂದ n ಶುಡ್ ಬಿ ಲೆಸ್ಸರ್ ದೆನ್ 21/4. 21/4 ಏನು ಮಗಳೇ? ದೇರ್ ಫೋರ್ n ಶುಡ್ ಬಿ ಲೆಸ್ ದೆನ್ 21/4 ಏನಾಯ್ತು? 5.25. ಎನ್ನು 5.25 ಗಿಂತ ಕಡಿಮೆ ಅಂತ ಹೇಳಿದ್ರೆ ಏನೇನಿರ್ಬೋದು? ಎನ್ನು 1, 2, 3, 4. ಎನ್ ಇಸ್ ಈಕ್ವಲ್ ಟು 1, 2, 3, 4, 5. ಹೌದಲ್ವಾ? ಎನ್ ಈಸ್ 1, 2, 3, 4, 5 ನಲ್ಲಿ ಏನಾದರೂ ಇರ್ಬೋದು. ಹೌದಾನೆ? ಈಗ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಈವನ್ ಪಾಸಿಟಿವ್, ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದೆನ್ 5. 5 ದೊಡ್ಡದಿರೋ ಕಾನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟಿಜರ್ಸ್, ರೈಟ್? ಸೊ ನೋಡಿ, ಎನ್ 1 ಹಾಕಿದ್ರೆ 2 ಆಯ್ತು ಫಸ್ಟ್ ಈವನ್ ಇಂಟಿಜರ್, ಎನ್ 2 ಹಾಕಿದ್ರೆ 4 ಆಯ್ತು, ಎನ್ 3 ಹಾಕಿದ್ರೆ 6 ಆಯ್ತು. ಎಸ್, 6 ಈಸ್ ಎ ಪಾಸಿಟಿವ್ ಇಂಟಿಜರ್ ವಿಚ್ ಈಸ್ ಗ್ರೇಟರ್ ದೆನ್ 5. ಗ್ರೇಟರ್ ದೆನ್ 5 ಅದ್ರ ಪಕ್ಕದ ಇನ್ನೊಂದು ಇಂಟಿಜರ್ 8 ಅಂತ ಕರಿಬಹುದು. ಯಾಕೆ ಹೇಳಿ? 4 to the 8. ಹೌದಲ್ವಾ? 6, 8, ಆಮೇಲೆ 8, 10.
ಸೊ 6 + 8 ಏನು ಮಗಳೇ 14 14 ಈಸ್ ಲೆಸ್ಸರ್ ದೆನ್ 23 ಓಕೆ 8 10 18 ಈಸ್ ಲೆಸ್ಸರ್ ದೆನ್ 23 10 12 22 ಈಸ್ ಲೆಸ್ಸರ್ ದೆನ್ 23 ರೈಟ್ ಆಮೇಲೆ 12 14 ಆಗತ್ತಾ ಆಗಲ್ಲ 12 + 14 ಏನಾಯ್ತು ಮಗಳೇ 12 + 14 26 ಆದ್ರಿಂದ ಇದು ನಮಗೆ ಬೇಡ ಸೊ ದ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆರ್ 6 8 8 10 10 12 4 6 ಯಾಕಾಗೋದಿಲ್ಲ ಬೋತ್ ಆಫ್ ದೆಮ್ ಆರ್ ಲಾರ್ಜರ್ ದೆನ್ 5 ಇರಬೇಕು 22 10 + 12 = 22 ರೈಟ್ 6 8 8 10 10 12 ಅರ್ಥ ಆಯ್ತಾ ಮಗಳೇ ನೆಕ್ಸ್ಟ್ ಕ್ವೆಶನ್ ಓದು ಮಗಳೇ ಫೈಂಡ್ ಆಲ್ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದೆನ್ 10 ಸಚ್ ದಟ್ ದೇರ್ ಸಮ್ ಇಸ್ ಲೆಸ್ ದೆನ್ 40 ಸಿ ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ರೆ 2n + 1 ನಂಬರ್ ಆದರೆ 2n + 3 ಅನದರ್ ನಂಬರ್ ಆಗುತ್ತೆ ಇದು ಎರಡರ ಸಮೇಷನ್ನು ಲೆಸ್ ದೆನ್ 40 ಆಗಬೇಕಂತೆ ಅದನ್ನು ಅವ್ರು ಕೊಟ್ಟಿದ್ದಾರೆ ಅಲ್ವಮ್ಮ 2n + 2n ಏನಾಯಿತು 4n 3 + 1 ಏನು 4 ಈಸ್ ಲೆಸ್ಸರ್ ದೆನ್ 40 ಅರ್ಥ ಆಗ್ತಾ ಇದೆಯಾ ಮಗಳೇ ಸೊ ದೇರ್ ಫೋರ್ 4n ಈಸ್ ಲೆಸ್ಸರ್ ದೆನ್ 40 - 4 ಹೌದಾ ಇದು ಹೇಗೆ ಬಂತು 4 ಆ ಕಡೆ ಶಿಫ್ಟ್ ಮಾಡಿದ್ವಿ 4n ಈಸ್ ಲೆಸ್ಸರ್ ದೆನ್ 36 40 - 4 36 ದೇರ್ ಫೋರ್ n ಈಸ್ ಲೆಸ್ಸರ್ ದೆನ್ 36/4 ದೇರ್ ಫೋರ್ n ಈಸ್ ಲೆಸ್ಸರ್ ದೆನ್ 9 ರೈಟ್ n ಲೆಸ್ಸರ್ ದೆನ್ 9 ಇದೆ ಆಯ್ತಾ ಸೊ ಅವ್ರು ಹೇಳ್ತಾ ಇದ್ರು ಬೋತ್ ಆಫ್ ದೆಮ್ ಆರ್ ಲಾರ್ಜರ್ ದೆನ್ 10 ಅಂತೆ ಓಕೆನಾ ಸೊ ಇಲ್ಲಿ ನೋಡೋಣ ಲಾರ್ಜರ್ ದೆನ್ 10 ಇರೋ ಫಸ್ಟ್ ಆಡ್ ನಂಬರ್ ಯಾವುದು 11 ಹೌದಾ 11 ಪಕ್ಕ ನೆಕ್ಸ್ಟ್ ಇರೋದು ಯಾವುದು 13 11 + 13 ಈಸ್ ಡೆಫಿನೆಟ್ಲಿ ಲೆಸ್ಸರ್ ದೆನ್ 40 ಹೌದಾ ನೆಕ್ಸ್ಟ್ ವಾಟ್ ಈಸ್ 13 15 28 15 17 ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು 32 17 19 38 19 21 ತಗೋಬೋದಾ 19 + 21 ಎಷ್ಟು 40 ಸೊ ಸಮ್ ಶುಡ್ ಬಿ ಲೆಸ್ಸರ್ ದೆನ್ ದಿಸ್ ರೈಟ್ ಸೊ 19 ಈಸ್ ದ ಲಾಸ್ಟ್ ರೈಟ್ ಸೊ 11 13 13 15 15 17 17 19 ದೀಸ್ ಆರ್ ದಿ ರಿಕ್ವೈರ್ಡ್ ನಂಬರ್ಸ್ ಅಥವಾ ರಿಕ್ವೈರ್ಡ್ ಆನ್ಸರ್ ವಿದ್ಯಾರ್ಥಿಗಳೇ ಇದುವರೆಗೂ ಇನ್ಇಕ್ವಾಲಿಟೀಸ್ ಟಾಪಿಕ್ನ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಕೆಲವು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿಲ್ಲ ನೀವು ಸ್ವಂತವಾಗಿ ವರ್ಕ್ ಮಾಡಿ ಗೊತ್ತಾಗದೆ ಇದ್ದರೆ ನಮಗೆ ವಾಟ್ಸಪ್ ಕಳಿಸಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀವಿ ಮತ್ತು ಎಷ್ಟು ಸರಳವಾಗಿ ಹೇಳ್ಬೋದು ಅಷ್ಟು ಸರಳವಾಗಿ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ನಿಮಗೆ ಈ ಚಾನಲಿಂದ ಉಪಯೋಗ ಆಗ್ತಾ ಇದ್ದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟು ನೋಟ್ ಮಾಡ್ಕೋಬೇಕಂದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರ್ತದೆ ಆದರೂ ಹೇಳ್ತಾ ಇದ್ದೀನಿ ವಿಡಿಯೋವನ್ನು ಪಾಸ್ ಮಾಡಿ ನೀವು ನೋಡ್ಕೋಬೋದು ರೈಟ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ